ಸರ್ವರಿಗೂ ಶರಣು ಶರಣಾರ್ಥಿ ಬೆಂಗಳೂರು ಬಸವ ಸಮಿತಿಯ ವತಿಯಿಂದ ಆನ್ಲೈನ್ ಅರಿವಿನ ಮನೆ ವಿಶೇಷ ಉಪನ್ಯಾಸ ಮಾಲಿಕೆಗೆ ಆನ್ಲೈನ್ ವೀಕ್ಷಕರೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಅಣ್ಣ ಅರವಿಂದ್ ಜತ್ತಿ ಅವರು ಕೇಳಿಕೊಂಡಾಗ ಸಂತೋಷದಿಂದ ನಾನು ಒಪ್ಪಿ ಇಲ್ಲಿ ಬಂದು ನಿಂತಿದ್ದೇನೆ ಸೊ ಅರವಿಂದ ಜತಿ ಅಣ್ಣ ಅವರಿಗೆ ಬೆಲೆಮಟ್ಟದ ಶ್ರೀಗಳಿಗೆ ಹಾಗೂ ಗುಲ್ಬರ್ಗ ಬಸವ ಸಮಿತಿಯ ಅಕ್ಕ ವಿಳಾಸವತಿ ಕುಬಾ ಅವರಿಗೆ ಹಾಗೂ ಧಾರವಾಡ ಪ್ರದೇಶದಲ್ಲಿ ತುಂಬ ಮೌಲಿಕವಾದ ಕಾರ್ಯ ಇರ್ತಕ್ಕಂಥ ದಂಡೆ ದಂಪತಿಗಳಿಗೆ ಮತ್ತು ಇಪ್ಪತ್ತೈದು ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದು ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶಿ ಸ್ನೇಹಿತೆಯಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಅವರಿಗೆ ನಾನು ಅಭಿನಂದನಾಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಈ ಉಪನ್ಯಾಸವನ್ನು ಆರಂಭಿಸ್ತಾ ಇದ್ದೀನಿ ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ವಚನಗಳಲ್ಲಿ ಚಿತ್ರಕವಿತ್ವ ವಚನಗಳಲ್ಲಿ ಚಿತ್ರಕವಿತ್ವ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟು ಚಿತ್ರಕವಿತ್ವ ಅಂದರೆ ಯಾವುದಾದ್ರೂ ಒಂದು ಕವಿತೆಯನ್ನು ಒಂದು ಘಟನೆಯನ್ನು ಒಂದು ಕವಿತೆ ಅಥವಾ ಪದ್ಯದ ಮೂಲಕ ಹೇಳಿದ್ರೆ ಅಲ್ಲಿ ಒಂದು ಚಿತ್ರ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಆ ರೀತಿಯ ಚಿತ್ರಗಳು ಯಾವ ರೀತಿ ಬರ್ತವೆ ಅನ್ನೋದು ಇವತ್ತಿನ ಈ ಒಂದು ಸಬ್ಜೆಕ್ಟು ಮುಖ್ಯವಾಗಿ ವಚನಗಳಲ್ಲಿ ಚಿತ್ರಕವಿತ್ವ ಅಂತ ನಾನು ತೆಗೆದುಕೊಂಡಿದ್ರೂ ಕವಿತ್ವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಾವ್ಯದ ದೃಷ್ಟಿಯಿಂದ ಕಾವ್ಯದಲ್ಲಿ ಗೋಚರವಾಗ್ತಕ್ಕಂಥ ಸತ್ಯ ಕಾವ್ಯವನ್ನು ಹೊರತುಪಡಿಸಿ ವಚನಗಳಿಲ್ಲ ಸೊ ವಚನಕಾರರೆಲ್ಲರೂ ಸಹ ಶುದ್ಧ ಕವಿಗಳೇ ಆಗಿರೋದ್ರಿಂದ ನಾನು ಕಾವ್ಯದಲ್ಲೂ ಚಿತ್ರಗಳು ಯಾವ ರೀತಿ ಮೂಡ್ತವೆ ಆ ಹಿನ್ನೆಲೆ ಒಳಗಡೆ ಕವಿ ಮನೋಧರ್ಮದಲ್ಲಿ ವಚನಗಳಲ್ಲಿ ಚಿತ್ರಗಳು ಯಾವ ರೀತಿ ಮೂಡ್ತವೆ ಅಂತಕ್ಕಂಥದ್ದನ್ನು ನಾನು ಕೆಲವೊಂದು ವಚನಗಳನ್ನು ಉದಾಹರಣೆ ಕೊಡ್ತಾ ಕೆಲವು ಕವಿಗಳ ಸಾಲುಗಳನ್ನು ನಾನು ಉದಾಹರಣೆ ಕೊಡ್ತಾ ನನ್ನ ಮಾತುಗಳನ್ನು ಮುಂದುವರೆಸೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ವಚನ ಅಂದರೆ ನಿಮಗೆಲ್ಲ ಗೊತ್ತಿದೆ ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಚಂದರೂಪ ಇದು ಗದ್ಯವೂ ಹೌದು ಪದ್ಯವೂ ಹೌದು ಆದರೆ ವಚನಕಾರರು ಲೌಕಿಕದಲ್ಲಿ ನಿಂತು ಮಾತನಾಡಿದ್ರೂ ಅಲೌಕಿಕದ ವಿಚಾರಧಾರೆಗಳನ್ನು ಕುರಿತು ಮಾತನಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಿಂದ ಈ ಬಸವಣ್ಣನವ್ರು ಹೇಳಿದ ಹಾಗೆ ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಮನುಷ್ಯ ಯಾವ ರೀತಿಯಲ್ಲಿ ಒಳ್ಳೆಯ ಸ್ವಭಾವಗಳನ್ನು ವರ್ತನೆಗಳನ್ನು ಬೆಳೆಸ್ಕೊಳ್ಬೇಕು ಯಾವ ಕೆಲಸ ಕಾರ್ಯಗಳನ್ನು ಯಾವ ವಿಶಿಷ್ಟ ನೆಲೆಯಲ್ಲಿ ಮಾಡಬೇಕೋ ಯಾವುದನ್ನು ಮಾಡಬಾರ್ದು ಅಂತಕ್ಕಂತಹ ವಿಚಾರಗಳನ್ನು ವಚನ ಸಾಹಿತ್ಯ ತುಂಬ ಮುಖ್ಯವಾಗಿ ನಮ್ಮ ಗಮನಕ್ಕೆ ತರುತ್ತೆ ಒಂದು ಅರ್ಥದಲ್ಲಿ ಲೌಕಿಕದಿಂದ ಅಲೌಕಿಕದೆಡೆಗೆ ಸಾಗುವ ಒಂದು ಶುದ್ಧ ಭಕ್ತಿ ಮಾರ್ಗ ವಚನ ಸಂಸ್ಕೃತಿ ಅಥವಾ ವಚನ ಪರಂಪರೆ ಆ ದೃಷ್ಟಿಯಿಂದಲೇ ಬಸವಣ್ಣವರು ಹೇಳೋದು ನಡೆನುಡಿ ಪರಿಶುದ್ಧವಾಗಿರಬೇಕು ಕಾಯಕದಿಂದ ನಾವು ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಅಂತರಂಗ ಬಹಿರಂಗಗಳ ಪರಿಶುದ್ಧತೆಯಿಂದ ನಾವು ಲಿಂಗಾಂಗ ಸಾಮರಸ್ಯ ಅಂತ ಏನು ಕರಿತೀವಿ ಅರ್ಥಾತ್ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಅಂತಿಮವಾಗಿ ಒಂದು ಸದ್ಗತಿ ಅಥವಾ ಮೋಕ್ಷಪಥ ಅಂತ ನಾವೇನು ಕರಿತೀವಿ ಲಿಂಗಾಂಗ ಸಾಮರಸ್ಯ ಅಂತೀವಿ ಅದನ್ನು ಗಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ವಚನ ಸಾಹಿತ್ಯ ಹೇಳುತ್ತೆ ಆದರೂ ಲೌಕಿಕವನ್ನು ಬಿಟ್ಟು ವಚನ ಸಂಸ್ಕೃತಿ ಇಲ್ಲ ವಚನಕಾರರೆಲ್ಲ ಲೌಕಿಕದಲ್ಲಿ ಇದ್ದುಕೊಂಡೇ ಅಲೌಕಿಕವನ್ನು ಸಾಧಿಸಿ ಸಿದ್ಧ ಸ್ಥಿತಿ ಏರಿದ ಪ್ರಬುದ್ಧರು ಆ ಹಿನ್ನೆಲೆ ಒಳಗಡೆ ನಾನು ವಚನಗಳಲ್ಲಿ ಚಿತ್ರಕವಿತ್ವವನ್ನು ಹೇಳೋದಕ್ಕೆ ಮೊದಲು ಎರಡೂವರೆ ಸಾವಿರ ವರ್ಷಗಳ ಈ ಕನ್ನಡ ಸಾಹಿತ್ಯ ಚರಿತ್ರೆ ಏನಿದೆ ಇದು ಸುದೀರ್ಘವಾಗಿ ಬೆಳೆದು ಬಂದಿರತಕ್ಕಂಥದ್ದು ಎಂಟು ಒಂಬತ್ತನೇ ಶತಮಾನದ ಹತ್ತನೇ ಶತಮಾನದವರೆಗೂ ಬಂದಂತಹ ಆಳಗನ್ನಡ ಭಾಷೆ ಹನ್ನೆರಡನೇ ಶತಮಾನದ ನಡುಗನ್ನಡ ಭಾಷೆ ನಮ್ಮ ವಚನ ಸಂಸ್ಕೃತಿ ವಚನಗಳ ಭಾಷೆ ಹಾಗೂ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ಕನ್ನಡ ಹೊಸಗನ್ನಡದಲ್ಲಿ ಯಾವ ರೀತಿ ಕವಿಗಳು ತಮ್ಮ ಮನೋಧರ್ಮಗಳನ್ನು ಒಂದು ವಿಶಿಷ್ಟವಾದ ಚಿತ್ರಗಳ ಮೂಲಕ ಕವಿತೆಗಳನ್ನು ಸೃಷ್ಟಿ ಮಾಡಿದ್ರು ಅಂತಕ್ಕಂಥ ಒಂದು ಹಕ್ಕಿ ನೋಟವನ್ನು ತಿಳ್ಕೊಂಡು ಆನಂತರ ನಾವು ವಚನಗಳಿಗೆ ಬರಬಹುದು ಈ ಹಿನ್ನೆಲೆ ಒಳಗಡೆ ಶ್ರೀ ವಿಜಯ ಕನ್ನಡದ ಮೊದಲ ಕಾವ್ಯ ಕವಿರಾಜ ಕವಿರಾಜಮಾರ್ಗದಲ್ಲೇ ಕನ್ನಡ ಕರ್ನಾಟಕದ ಸೀಮೆಗಳನ್ನು ಕುರಿತು ಹೇಳಬೇಕಾದ್ರೆ ಕಾವೇರಿಯಿಂದ ಮಾ ಗೋದಾವರಿ ವರ ಮೆ ಪನಾಡಿದ ಕನ್ನಡದೋಳ್ ಅಂತಾನೆ ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಸಹ ಬಿರ್ತಕ್ಕಂಥ ವಿಶಾಲವಾದ ಪ್ರದೇಶ ಕನ್ನಡ ಹಾಗೆ ಪಂಪ ಆರ್ಣವ ಆಂಬೂಲ ಅತಿ ಗಂಭೀರಂ ಕವಿತ್ವಂ ಸುಭಗಂ ಅಂತಾನೆ ಅಂದರೆ ಕವಿತ್ವ ಅಂತಕ್ಕಂಥದ್ದು ಕವಿಗಳ ಕಾವ್ಯ ಪ್ರಜ್ಞೆ ಅಂತಕ್ಕಂಥದ್ದು ತುಂಬಿದ ಸಮುದ್ರದಂತೆ ಅದು ಮಹೋನ್ನತವಾಗಿರ್ತಕ್ಕಂಥದ್ದು ಅಂತಹ ಚಿತ್ರ ಅಂದರೆ ತುಂಬಿದ ಸಮುದ್ರ ಅನ್ನೋ ಚಿತ್ರ ಸಮುದ್ರ ನಮ್ಮ ಕಣ್ಣಿದ್ರೆ ಬಂದು ನಿಂತು ಬಿಡುತ್ತೆ ನೋಡಿ ಅಂತಹ ಪಂಪ ನೀರಾಂಜನೇಯ ನೃತ್ಯ ಪ್ರಸಂಗ ಅಂತಕ್ಕಂಥ ಆದಿಪುರಾಣದ ಒಂದು ಪ್ರಸಂಗದಲ್ಲಿ ಇವ್ ಯಾವುದೇ ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳ ಅರಿವು ಇಲ್ಲದೇ ಇದ್ದಂತಹ ಹತ್ತನೇ ಶತಮಾನ ಅವನಿಗೆ ಎಷ್ಟು ಚೆನ್ನಾಗಿ ಅಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನಗಳನ್ನು ತರ್ತಾನೆ ಅಂದರೆ ನೀಲಾಂಚನೆ ನೃತ್ಯ ಮಾಡಲಿಕ್ಕೆ ವೇದಿಕೆಯನ್ನು ಪ್ರವೇಶ ಮಾಡ್ತಾಳೆ ಅಂತ ಹೇಳಬೇಕಾದ್ರೆ ಬೋಂಕನೆ ಪೊಕ್ಕಳ್ ನಿಖಿಲ ಜನಾಂತರಂಗಮಂ ರಂಗಮಂ ಅಂತಾನೆ ಅಂದರೆ ಅವಳು ಕೇವಲ ರಂಗ ಪ್ರವೇಶವನ್ನು ಮಾಡಲಿಲ್ಲ ಅಲ್ಲಿದ್ದಂತಹ ಎಲ್ಲ ರಾಜ ಮಹಾರಾಜರ ಅಂತರಂಗದ ಒಳಗೆ ಪ್ರವೇಶ ಮಾಡ್ತಲೇ ಅವಳು ನೃತ್ಯದ ಮುಖೇನ ರಂಗಪ್ರವೇಶವನ್ನು ಮಾಡಿದ್ಳು ನೂರಾರು ಜನ ಚಕ್ರವರ್ತಿಗಳು ಮಹಾರಾಜರು ನೀಲಾಂಜನೇಯ ನೃತ್ಯವನ್ನು ನೋಡಲಿಕ್ಕೆ ಸೇರಿರ್ತಾರೆ ಎಲ್ಲರೂ ಸಹ ರತ್ನಾಭರಣಗಳನ್ನು ಧರಿಸಿರ್ತಾರೆ ಅವಳು ನೃತ್ಯ ಮಾಡ್ತಾ ಅಂತ ರಂಗವನ್ನು ಪ್ರವೇಶ ಮಾಡಿದ್ದು ಅವರೆಲ್ಲರ ಮೈ ಮೇಲೆ ಧರಿಸಿರ್ತಕ್ಕಂಥ ಆಭರಣಗಳಲ್ಲಿ ಅದು ಪ್ರತಿಫಲಿಸ್ತಾ ಇತ್ತು ಇದರೂ ಅದ್ಭುತವಾದಂತಹ ಚಿತ್ರಗಳನ್ನು ಪಂಪ ಅಲ್ಲಿ ಕಟ್ಟಿಕೊಡ್ತಾನೆ ಸೊ ಹೀಗೆ ಹನ್ನೆರಡನೇ ಶತಮಾನಕ್ಕೆ ಬಂದರೆ ನಾವು ವಚನಕಾರರಲ್ಲಿ ತುಂಬ ಮುಖ್ಯವಾಗಿ ಒಂದು ವಚನವನ್ನು ಉದಾಹರಣೆ ಕೊಡೋದ್ರ ಮೂಲಕವಾಗಿ ಈ ಚಿತ್ರಗಳು ಯಾವ ರೀತಿ ಬರ್ತಾರೆ ಅನ್ನೋದನ್ನ ನೋಡಬಹುದು ಈಗ ಬಸವಣ್ಣವರೊಂದು ವಚನ ಇದೆ ನೋಡಿ ವ್ಯಾಧನೊಂದು ಮೊಲನ ತಂದೆಡೆ ಸಲುವ ಹಾಗಕ್ಕೆ ಬಿಳಿವಾರಯ್ಯ ನೆಲನಾಳದನ ಹೆಣನೆಂದಡೆ ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನಲನ ಬಾಳುವೆ ಸಲ ನಂಬೋ ಕೂಡಲ ಸಂಗಮ ದೇವನ ಇದೊಂದು ತುಂಬ ಸರಳವಾಗಿರ್ತಕ್ಕಂಥ ಲೌಕಿಕದ ಚಿತ್ರಗಳನ್ನು ಕಟ್ಟಿಕೊಡ್ತಕ್ಕಂಥ ವಚನ ಆದರೆ ಈ ಸಾರ್ವಕಾಲಿಕ ಸತ್ಯ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ನೇರವಾಗಿ ಈ ವಚನವನ್ನು ಓದ್ತಾ ಇದ್ದರೆ ಒಂದು ಎರಡು ಮೂರು ಚಿತ್ರಗಳು ಬರ್ತವೆ ವ್ಯಾದ ಬೇಟೆಗಾರ ಅವನು ಕಾಡಲ್ಲೋಗಿ ಬೇಟೆಯಾಡಿ ಒಂದು ಮೊಲವನ್ನು ಕೊಂದು ತಂದಿದ್ದಾನೆ ಅವನ ಕೈನಲ್ಲಿ ಮೊಲದ ಮಾಂಸ ಮೊಲ ಮೊಲ ಇದೆ ಸತ್ತ ಮೊಲದ ಶಬ ಎಲ್ಲ ಜನಗಳು ಸಹ ಏನು ಬಿಳಿಯುವಾರಯ್ಯ ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಮುಂದೆ ಬರ್ತಾ ಇದ್ದಾರೆ ಆದರೆ ನೆಲನಾಳಧನ ಹೆಣನೆಂದೆಡೆ ಒಂದು ಅಡಕೆಗೆ ಕೊಂಬುವಾರಿಲ್ಲ ನೋಡಯ್ಯ ಆ ಮೊಲದ ಮಾಂಸಕ್ಕೆ ಇರುವ ಬೆಲೆ ಚಕ್ರವರ್ತಿ ಸತ್ತಾಗ ಅವನು ಹೆಣಕ್ಕಿರೋದಿಲ್ಲ ನೆಲನಾಳದ ಅಂದರೆ ಚಕ್ರವರ್ತಿ ರಾಜ ಮಹಾರಾಜ ಇವನು ಸತ್ತೋಗ್ಬಿಟ್ಟಿದ್ದಾನೆ ಯಾರಾದರೂ ಕೊಂಡ್ಕೊಳ್ಳಿ ಅಂದಾಗ ಯಾರೂ ಬರಲ್ಲ ಒಂದು ದಾಡಕಿಗೆ ಕೊಂಬುವರಿಲ್ಲ ನೋಡಿ ಅಂದರೆ ಎಷ್ಟು ಆಶಾಶ್ವತ ನಮ್ಮ ಬದುಕು ನಮ್ಮ ಜೀವನ ಅದಕ್ಕೆ ಹೇಳ್ತಾರೆ ಸಲೆ ನಂಬೋ ಕೂಡಲ ಸಂಗಮ ದೇವನ ಹುಟ್ಟು ಅನಿವಾರ್ಯ ಹಾಗೆ ಸಾವು ಖಚಿತ ಶತಸಿದ್ಧ ಆದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಇರತಕ್ಕಂತಹ ಬದುಕನ್ನು ಅರ್ಥಪೂರ್ಣವಾಗಿ ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಯಾವ ರೀತಿಯ ಪಾಸಿಟಿವ್ ಆಟಿಟ್ಯೂಡ್ಗಳನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಬಸವಣ್ಣನವ್ರಗಿಂತ ಚೆನ್ನಾಗಿ ಯಾರು ಹೇಳಲಿಕ್ಕಾಗಲ್ಲ ಅಂತಹ ಅದ್ಭುತವಾದಂತಹ ಒಂದು ಕವಿತ್ವದ ಚಿತ್ರ ಈ ವಚನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ನಿಮಗೆ ಆಧುನಿಕ ಒಂದು ಕವಿತೆಯನ್ನು ಉದಾಹರಣೆ ಕೊಟ್ಟರೆ ನಿಮಗೆ ಇನ್ನೂ ಚೆನ್ನಾಗಿ ಈ ಕವಿತ್ವ ಈ ಚಿತ್ರ ಶಕ್ತಿ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತದೆ ಕೆ ಎಸ್ ನರಸಿಂಹಸ್ವಾಮಿ ಅವರು ರೈಲ್ವೆ ನಿಲ್ದಾಣದಲ್ಲಿ ಅಂತ ಒಂದು ಕವಿತೆ ಬರೀತಾರೆ ತಾಯಿ ಮತ್ತು ಮಗಳ ನಡುವೆ ನಡೀತಕ್ಕಂಥ ಸಂಭಾಷಣೆನೇ ಅದು ಕವಿತೆ ಅದು ನೇರವಾಗಿ ರೈಲ್ವೆ ನಿಲ್ದಾಣ ಅಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಒಂದು ರೈಲ್ವೆ ನಿಲ್ದಾಣ ಬಂದ್ಬಿಡ್ತೆ ಆ ರೈಲ್ ಬಂದಿದೆ ಈಗ ಮಗಳು ತೋರು ಗಂಡನ ಮನೆಗೆ ಹೊರಟಿದ್ದಾಳೆ ಅಲ್ಲಿ ತಾಯಿ ತನ್ನ ಮಗಳಿಗೆ ಕೆಲವೊಂದು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾಳೆ ನೋಡಿ ಎಷ್ಟು ಜನ ಬರುತ್ತೆ ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ ಇಲ್ಲೇ ಇದ್ದೇನಮ್ಮ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಎಲ್ಲ ಇದೆಯಮ್ಮ ಮೈ ಬಿಸಿಯಾಗಿದೆ ಎಲ್ಲೇ ಮೀನಾ ಹೊರಡುವ ಸಮಯಕ್ಕೆ ಈ ಥರ ಕವಿತೆ ಬೆಳೀತಾ ಬೆಳೀತಾ ಹೋಗ್ತದೆ ಆಮೇಲೆ ಹೇಳ್ತಾಳೆ ಮಗು ಎತ್ಕೊಂಡಿದ್ದಾಳೆ ಅಲ್ಲಿ ಎಲ್ಲಿದ್ದೀಯೇ ಅನ್ಬೇಕಾದರೆ ಅತಿ ಬಡತನದಲ್ಲಿರ್ತಕ್ಕಂಥ ತಾಯಿ ಮತ್ತು ಮಗಳ ಸಂಭಾಷಣೆ ಆ ಬಡತನದ ನೋವಿನ ಮೀರಿ ಗಂಡನ ಮನೆಗೆ ಹೋಗಬೇಕಾದಂತಹ ಅನಿವಾರ್ಯ ಸ್ಥಿತಿ ತಾಯಿಯ ಅಗಲಿಕೆ ಮತ್ತು ಮಗಳು ಹಾಗೂ ಮಗುವಿನ ಕುರ್ತು ಆ ತಾಯಿಗಿರ್ತಕ್ಕಂತಹ ಒಂದು ಅಕ್ಕರೆ ಮತ್ತು ಅಸಹಾಯಕತೆ ಹೇಳ್ತಾಳೆ ಬಿಸಿ ನೀರಿದೆಯಾ ಮೀನ ಮಗುವಿನ ಹಾಲಿನ ಪುಡಿಗೆ ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಕೊನೆಗೆ ನೋಡಿ ತಾಯಿ ಕೇಳೋದು ಮಗುವಿಗೆ ಹಾಲು ಕೇಳ್ತಿಲ್ಲ ಹಾಲಿನ ಪುಡಿಗೆ ಅವಳು ಬಿಸಿ ನೀರು ಬೇಕಾದಷ್ಟಿದೆ ಅಮ್ಮ ಕಣ್ಣಲ್ಲೂ ಜೊತೆಗೆ ಅಂದರೆ ಹಾಲಿನ ಪುಡಿ ಬಂದುಬಿಟ್ಟಿದೆ ಮಗುವಿಗೆ ಹಾಲು ಸಿಗ್ತಾಯಿಲ್ಲ ಅನ್ನೋದು ಆಧುನಿಕ ಈ ಸಮಾಜದ ಕೌರ್ಯ ಆಮೇಲೆ ಆಧುನಿಕ ಸಮಾಜದಲ್ಲಿ ಬಡವರ ಅಸಹಾಯಕತೆ ಆಮೇಲೆ ಏನನ್ನೂ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು ಅವನಿಗೆ ಒಳ್ಳೆ ನೀರು ಇಲ್ಲದೆ ಅಂದರೆ ಆ ಬಡತನದ ಭಯಾನಕತೆ ಎಷ್ಟಿದೆ ಅಂದರೆ ಕಣ್ಣಲ್ಲೂ ಐತೆ ಅಂತ ಆ ಮಗಳು ತಾಯಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ ಸೊ ಹೀಗೆ ಆಮೇಲೆ ಮೈ ಬಿಸಿಯಾಗಿದೆಯಲ್ಲ ಮೀನಾ ಹೊರಡುವ ಸಮಯಕ್ಕೆ ನೋಡಿ ಈ ಸಾವು ಬರುತ್ತೆ ಅಂದರೆ ಮೈ ತಣ್ಣಗಾಗ್ಬಿಡುತ್ತೆ ಆದರೆ ಮೈ ಬಿಸಿಯಾಗಿದೆ ಬಿಸಿಯಾಗಿದೆಯಲ್ಲೇ ಮೀನಾ ಹೊರಡುವ ಸಮಯಕ್ಕೆ ಈ ರೀತಿಯ ಆ ಮಾತುಗಳು ಏನೇಳ್ತವೆ ನಮಗೆ ನೇರವಾಗಿ ಒಂದೊಂದು ಚಿತ್ರವನ್ನು ಕಟ್ಕೊಡ್ತವೆ ಆ ಚಿತ್ರಗಳ ಮುಖೇನ ಸಮಾಜ ಬದುಕು ಅಸಹಾಯಕತೆ ಅಥವಾ ಅರಿವಿದ್ದೋ ಅರಿವಿಲ್ಲದೆಯೋ ಹೊಂದ್ಕೊಳ್ಳೇಬೇಕಾದಂತಹ ಸ್ಥಿತಿ ಈ ಎಲ್ಲ ವಿಚಾರಗಳನ್ನು ನಾವು ಈ ವ ಈ ಕವಿತ್ವದಲ್ಲಿ ಈ ಚಿತ್ರಕ ಶಕ್ತಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಚಿತ್ರಗಳನ್ನು ಕವಿತೆಗಳಲ್ಲಿ ಎಷ್ಟು ಚೆನ್ನಾಗಿ ಕೊಡ್ಬೋದು ಅನ್ನೋದಕ್ಕೆ ಮತ್ತೊಂದು ಬಸವಣ್ಣವರ ವಚನವನ್ನು ಹೇಳೋದಾದರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರ ಮೆಂದಿತ್ತು ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ ನೋಡಿ ಹಬ್ಬಕ್ಕೆ ಒಂದು ಕುರಿನ ತೊಗೊಂಡು ಬರ್ತಾರೆ ಬಲಿ ಕೊಡಲಿಕ್ಕೆ ಒಂದು ದೇವಸ್ಥಾನ ಬಲಿಗಂಬ ಕುರಿ ಕೊನೆಗೆ ಪಾಪ ಏನೂ ಗೊತ್ತಿಲ್ಲದ ಮುಗ್ಧತೆ ಕುರಿದು ಮುಗ್ಧತೆಯ ಸಂಕೇತ ಕುರಿ ಅದು ಆ ನೇಣು ಗಂಬಕ್ಕೆ ಕಟ್ಟಿರ್ತಕ್ಕಂಥ ತಳಿಯರನ್ನ ಮೇಯುತ್ತೆ ಯಾಕೆಂದರೆ ಮುಂದೊಂದು ಕ್ಷಣದಲ್ಲಿ ನಾನು ಸಾಯ್ತೀನಿ ಅಂತಕ್ಕಂತಹ ಅರಿವು ಅದಕ್ಕಿರೋದಿಲ್ಲ ಆದರೆ ಕೊಂದವರುಳಿದಾರೆ ಕೂಡಲ ಸಂಗಮ ದೇವ ಆದರೆ ಆ ಕುರಿಯನ್ನು ಕೊಂದವರು ಬದುಕಿದ್ರಾ ಹಾಗಾದಮೇಲೆ ನಮ್ಮ ಬದುಕು ಅಂತಕ್ಕಂಥದ್ದು ಶಾಶ್ವತನ ಇಲ್ಲಿ ಬಸವಣ್ಣವರು ಯಾರಿಗೂ ಸಹ ಬುದ್ಧಿ ಏನು ಹೇಳಲ್ಲ ಆದರ್ಶಗಳನ್ನು ಹೇಳಲ್ಲ ಅಥವಾ ಹೀಗೆ ಇರಿ ಅಂತ ಹೇಳಲ್ಲ ಆದರೆ ಒಂದು ಸ್ಥಿತಿ ಹೇಗಿರಬಾರ್ದು ಅಂತಕ್ಕಂಥ ಲೌಕಿಕದ ಚಿತ್ರವನ್ನು ಕೊಡ್ತಾ ಕೊಡ್ತಾಲೇ ಅಲೌಕಿಕದಲ್ಲಿ ಯಾವ ರೀತಿಯ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡು ಒಳ್ಳೆಯ ಸ್ವಭಾವಗಳನ್ನು ರೂಢಿಸ್ಕೊಂಡು ಅತ್ಯುತ್ತಮವಾದಂತಹ ವರ್ತನೆಗಳನ್ನು ಬೆಳೆಸ್ಕೊಂಡು ಮನುಷ್ಯ ಬದುಕಬೇಕು ಸಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರಲ್ಲ ಇದು ಆ ದೃಷ್ಟಿಯಿಂದಲೇ ಬಸವಣ್ಣವರನ್ನು ನಾವು ವಿಶ್ವಗುರು ಅಂತ ಕರೆಯೋದು ಆಮೇಲೆ ಬಸವಣ್ಣವರ ವಚನಗಳಲ್ಲಿ ತುಂಬ ಸಣ್ಣ ಸಣ್ಣ ವಚನಗಳಲ್ಲಿ ಎಂತಹ ಅತ್ಯದ್ಭುತವಾದಂತಹ ಚಿತ್ರಗಳು ಬರ್ತವೆ ನೋಡಿ ಅವರ ಒಂದು ವಚನದಲ್ಲಿರ್ತಕ್ಕಂಥ ಒಂದು ಪುಟ್ಟ ಸಾಲು ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ ಸೊಣಗ ಅಂದರೆ ನಾಯಿ ಹರಿತವಾದ ಒಂದು ಕತ್ತಿಗೆ ತುಪ್ಪ ಸರ್ವಿಟ್ಬಿಟ್ರೆ ಆ ತುಪ್ಪದ ವಾಸನೆ ಹಿಡ್ಕೊಂಡು ಬರುತ್ತೆ ನಾಯಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾಲಿಗೆ ಹಾಕುತ್ತೆ ನಾಲಿಗೆ ಕತ್ತರಿಸ್ಬಿಡುತ್ತೆ ನೋಡಿ ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ ಎಂಥ ಅದ್ಭುತವಾದ ಚಿತ್ರ ಆಮೇಲೆ ಹೇಳ್ತಾರೆ ಮರದಿಂದ ಮರಕ್ಕೆ ಆರುವ ಮರ್ಕಟದಂತೆ ಏನ ಮನಸ್ಸು ಕೇಳಯ್ಯ ಕೋತಿ ಮರ್ಕಟ ಅಂದರೆ ಒಂದು ಸೆಕೆಂಡು ಸುಂದಿರಲ್ಲ ಅದು ಕೊಂಬೆಯಿಂದ ಕೊಂಬೆಗೆ ಆರ್ತಾ ಇರುತ್ತೆ ನಮ್ಮ ಮನಸ್ಸು ಹಾಗೆ ನಾವು ಒಂದು ಕ್ಷಣ ಇದ್ದವರೊಂದು ಕ್ಷಣ ಇರೋದಿಲ್ಲ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾನೆ ಅಂತ ಈ ಜಗತ್ತಲ್ಲಿ ಯಾರಿಗೂ ಸಹ ಅನಲೈಸ್ ಮಾಡ್ಲಿಕ್ಕೆ ಯಾವ ತತ್ವಜ್ಞಾನಿಗೂ ಮನೋವಿಜ್ಞಾನಿಗೂ ಭಾಗಶಃ ಇವತ್ತಿಗೂ ಸಾಧ್ಯ ಆಗಿಲ್ಲ ಅದು ಶ್ರೀಂದ್ರ ಅವರು ಹೇಳ್ತಾರೆ ಕೊಂಬೆಯಿಂದ ಕೊಂಬೆಗೆ ಹಾರುವ ಮರ್ಕಟದಂತೆ ಎನ್ನು ಮನಸ್ಸು ಮುಂದುವರೆದವ್ರು ಇನ್ನೂ ಹೇಳ್ತಾರೆ ಏನಂತ ಏನು ಅಂಬಾರಿಯ ಮೇಲೆ ನಾಯಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದರೆ ಅದು ಎಲ್ಲೋ ಒಂದು ಕಡೆ ನೆಗೆದು ಆಚೆಗೆ ಹೋಗುತ್ತೆ ಅಂತ ಹೇಳಬೇಕಾದ್ರೆ ನೀರಿದ ಸೊಣಗನಂತೆ ಕಂಡೋಡೆ ಬಿಡೋದು ಮುಂದಿನ ಸ್ವಭಾವವನ್ನು ಎಂಥ ಆತ್ಮವಿಮರ್ಶೆ ನೋಡಿ ನಮ್ಮ ಮನಸ್ಥಿತಿ ನಾವು ಯಾವ ರೀತಿ ಇದ್ದೇವೆ ಯಾವ ರೀತಿಯ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿಲ್ಲ ಅಥವಾ ಯಾವ ರೀತಿಯ ಒಳ್ಳೆಯ ವರ್ತನೆಗಳನ್ನು ಬೆಳೆಸ್ಕೊಳ್ಬೇಕು ಎಲ್ಲವೂ ಸಹ ಸಣ್ಣ ಸಣ್ಣ ಚಿತ್ರಗಳ ಮೂಲಕ ಇಲ್ಲಿ ಬಂದ್ಬಿಡ್ತವೆ ಆ ರೀತಿಯ ಚಿತ್ರಕ ಶಕ್ತಿ ಸಾಮಾನ್ಯವಾಗಿ ಎಲ್ಲ ವಚನಗಳಲ್ಲೂ ಸಹ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಚಿತ್ರಗಳಿರೋದನ್ನು ನಾವು ಕಾಣ್ತೀವಿ ಆ ದೃಷ್ಟಿಯಲ್ಲಿ ವಚನ ಸಾಹಿತ್ಯದ ಬಹುಮುಖ್ಯ ಏನು ಆದರ್ಶ ಅಂದರೆ ಕುಟುಂಬದ ಕಲ್ಪನೆ ಜಗತ್ತನ್ನ ಒಂದು ಕುಟುಂಬ ಅಂತ ನೋಡಿ ಜಗತ್ತಿನ ಎಲ್ಲ ವರ್ಗದ ಎಲ್ಲ ವರ್ಣದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ದೇಶಗಳ ಎಲ್ಲರೂ ನಾವೆಲ್ಲ ಒಂದು ಅಂತಕ್ಕಂಥ ವಿಶ್ವ ವಿಶಾಲವಾದ ಭಾವನೆಯಿಂದ ಬದುಕಬೇಕು ಅನ್ನೋದಿದ್ದಿಲ್ಲ ಭಾಗಶಃ ಇಡೀ ಜಗತ್ತಿಗೆ ಈ ಮಾನವೀಯತೆಯನ್ನು ಮಾನವ ಧರ್ಮವನ್ನು ಮಾನವ ಕುಲವನ್ನು ಮಾನವ ಕುಟುಂಬವಾದ ಕಲ್ಪನೆಯನ್ನು ಕೊಟ್ಟಿದ್ದು ಹನ್ನೆರಡನೇ ಶತಮಾನದ ಬಸವಣ್ಣ ಆ ದೃಷ್ಟಿಯಿಂದಲೇ ವಿಶ್ವಗುರು ಬಸವಣ್ಣ ಅಂತ ನಾವು ಕರೆಯೋದು ನೋಡಿ ಆ ರೀತಿಯ ವಿಶ್ವ ಕುಟುಂಬದ ಕಾನ್ಸೆಪ್ಟನ್ನು ಕೊಡಬೇಕಾದರೂ ಅವ್ರು ಹೇಳ್ತಾರೆ ಆಶೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ಬುದ್ಧನ ಆಲೋಚನೆಯ ಮುಂದುವರೆದ ಭಾಗ ಆಶೆಯನ್ನು ಬಿಟ್ಟಿದಾವಿರಬೇಕು ಅದಕ್ಕೆ ಲಕ್ಕಮನ ಒಂದು ವಚನ ನೋಡಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮ್ಮ ನಿನ್ನ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರಲಿಂಗಕ್ಕೆ ಲಿಂಗಕ್ಕೆ ಮುಟ್ಟದ ಭಕ್ತಿ ನೋಡಿ ಎಷ್ಟು ಒಳ್ಳೆಯ ವಚನ ಯಾವ ರೀತಿಯ ಬದುಕು ನಮ್ಮದು ಆಗಬೇಕು ಇದೆಯಲ್ಲ ನಾವೆಲ್ಲ ಅಪೂರ್ಣ ವ್ಯಕ್ತಿತ್ವದಲ್ಲಿ ತೊಳೆದಾಡ್ತಾ ಇರ್ತೇವೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಅಂತಕ್ಕಂತಹ ಒಂದು ದಿಕ್ಕು ದೆಶೆಗಳೇ ನಾವು ಬದುಕಲ್ಲಿರಲ್ಲ ಅಷ್ಟರ ಮಟ್ಟಿಗೆ ಸ್ವಾರ್ಥ ದುರಾಸೆ ಅಥವಾ ನಾನು ನನ್ನ ಕುಟುಂಬ ನಾನು ಚೆನ್ನಾಗಿದ್ದರೆ ಸಾಕು ಇದೆಯಲ್ಲ ಈ ಲೌಕಿಕದ ಅಶಾಶ್ವತವಾದ ಈ ಸ್ಥಿತಿಗತಿಗಳಿಂದ ಮುದ್ದೆ ಬರಬೇಕು ಅಂತಕ್ಕಂಥ ಆಲೋಚನೆ ನೋಡಿ ಹೇಳ್ತೀರಾ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರೇ ಅಯ್ಯ ಆಸೆ ಇರಬೇಕು ಯಾರಿಗೆ ಮಹಾರಾಜಿಗೆ ಅವನಿಗೆ ಚಕ್ರವರ್ತಿ ಇರೋ ದೇಶ ಹಾಂ ಎಲ್ಲ ಬೇಕು ಅವನಿಗೆ ಹಾಗೆ ರೋಷವೆಂಬುದು ಯಮದೂತರೆಗಲ್ಲದೆ ಅಜಾತರಿಗೆ ಸಾವನ್ನಿಗೆ ಇದ್ದವರಿಗೆ ಶಿವಶರಣರಿಗೆ ಹೇಳ್ತಾರೆ ಈ ಸಕ್ಕಿ ಆ ಸಿನಿಮಾಗೆ ಯಾಕೆ ಗಣ್ಣಗೆ ಹೇಳ್ತಾಳೆ ಇಷ್ಟೊಂದು ಅಕ್ಕಿ ಆಗ್ತು ಬಂದಿದೆಯಾ ಅಂದರೆ ಸಂಪತ್ತಿನ ಶೇಖರಣೆ ಆಗಬಾರ್ದು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಜಗತ್ತಿನಲ್ಲಿ ನೋಡಿ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಸಂಪತ್ತು ನಮ್ಮಲ್ಲೇ ಶೇಖರಣೆ ಆಗಬಾರ್ದು ಆಗಬಾರ್ದು ಅಂತಕ್ಕಂತಹ ಆಸೆಯನ್ನು ನಾವು ಬಿಟ್ಬಿಟ್ರೆ ಜಗತ್ತಲ್ಲಿ ಬಡತನ ಇರಲ್ಲ ನಿರುದ್ಯೋಗ ಇರಲ್ಲ ಎಷ್ಟು ಚೆನ್ನಾಗಿರುತ್ತೆ ಸಮಾಜ ಅದಕ್ಕೆ ಹೇಳ್ತಾರೆ ಅಮಲೇಶ್ವರ ಲಿಂಗಕ್ಕೆ ಮುಟ್ಟದ ಬರ್ತದೆ ತಗೊಂಡೋಗು ಅಕ್ಕಿಯನ್ನು ಆ ಕಡೆ ಬಿಟ್ಬಿಡು ಆ ಥರ ಹೇಳುತ್ತಲೇ ಆಯ್ದಕ್ಕಿ ಲಕ್ಕಮ್ಮನ ವಚನ ಮತ್ತೊಂದು ಆಯ್ದಕ್ಕಿ ಲಕ್ಕಮ್ಮನ ಒಂದು ವಚನ ಇದೆ ಏನಂದರೆ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ನಾರನೂ ಕಾಣೆ ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ನಾರನೂ ಕಾಣೆ ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಬಿಡಿಸುವವರ ನಾರನೂ ಕಾಣೆ ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಕೆಳಸುವವರ ನಾರನೂ ಕಾಣೆ ಆದ್ಯರ ವೇದ್ಯರ ವಚನವ ಅರಿದೆವೆಂಬರು ಅರಿಯಲಾರರು ನೋಡ ಎನ್ನ ಕಾಲೊಳಗಣ ಮುಳ್ಳ ನಾನೆ ತೆಗೆಯಬೇಕು ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಬಿಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾವ ಪ್ರಪಂಚವ ನಾನೇ ಬಿಡಿಸಬೇಕು ನೋಡಿ ಇದು ಆತ್ಮವಿಮರ್ಶೆ ಅಂದರೆ ಅಂದರೆ ವಚನದ ಮೊದಲ ಅರ್ಥ ನನಗೆ ಇನ್ನೊಬ್ಬರು ಸಹಾಯ ಮಾಡಲಿ ಅಥವಾ ನನ್ನಿಂದ ಆಗಲ್ಲ ಅಂತಕ್ಕಂಥ ಅಸಹಾಯಕತೆ ಇದೆ ಆದರೆ ಅರಿದಿವೆಂಬರು ಅರಿಯಲಾರರು ನೋಡು ಅರಿವು ಅಂತಕ್ಕಂಥದ್ದು ಮೂಡದೇ ಇದ್ದ ಒಂದು ಅಜ್ಞಾನಜನ್ಯ ಸಂದರ್ಭ ಆದರೆ ಅರಿವು ಅಂತಕ್ಕಂಥದ್ದು ಬಂದುಬಿಟ್ರೆ ಆದ್ಯರ ವೇದ್ಯರ ವಚನಗಳಿಂದ ಅರಿದಿವೆಂಬರೂ ಅರಿಯಲಾರರು ನೋಡ ಆದರೆ ನೋಡಿ ಆ ಒಂದು ಅವೇರ್ನೆಸ್ ಆ ಚಿತ್ರ ಒಂದು ವೇಳೆ ಅರಿವು ಮೂಡ್ಬಿಟ್ರೆ ಎನ್ನ ಕಾಲೋಣಗಳ ಮುಳ್ಳ ನಾನೇ ತೆಗೆಯಬೇಕು ಎನ್ನ ಕಣ್ಣೊಳಗಣ ಕಟ್ಟಿಗೆ ನಾನೇ ಮುರಿಯಬೇಕು ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವನ್ನು ನಾನೇ ಬಿಡಿಸ ಅಂದರೆ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಬೇಕು ಡ್ಯೂಟಿ ಕಾನ್ಷಿಯಸ್ನೆಸ್ ಕಾಯಕದ ಮಹತ್ವ ನನ್ನ ಪಾಲಿನ ಕರ್ತವ್ಯ ನಾನು ಮಾಡಬೇಕು ಆಗ ನನ್ನ ಬದುಕಿಗೆ ಒಂದು ನೆಲೆ ಒಂದು ಬೆಲೆ ಸೊ ಈ ರೀತಿಯ ಚಿತ್ರಗಳನ್ನು ಕಟ್ಕೊಡ್ತಾ ಹೋಗ್ತಾರೆ ಈ ಚಿತ್ರಕವಿತ್ವವನ್ನು ಮಾತನಾಡೋ ಸಂದರ್ಭದಲ್ಲಿ ಆಧುನಿಕ ಕವಿಗಳ ವಚನಗಳನ್ನು ಕೊಡೋದಾದ್ರೆ ಬೇಂದ್ರೆಯವರನ್ನು ಒಂದು ಎಕ್ಸಾಂಪಲ್ ಕೊಡ್ಬೋದು ನೋಡಿ ಬೇಂದ್ರೆಯವರು ಎಷ್ಟು ಚೆನ್ನಾಗಿ ಹುಟ್ಟು ಕವಿ ಅವರು ತಮ್ಮ ಇಡೀ ಬದುಕಿನ ಘಟನಾವಳಿಗಳನ್ನು ಅವರ ಜೀವನ ಚರಿತ್ರೆಯನ್ನು ಅವರ ಕವಿತೆಗಳಲ್ಲಿ ಬರೆತಿದ್ದಾರೆ ಸಖಿಗೀತ ಅವರ ಆತ್ಮಚರಿತ್ರೆ ಅವರು ಸಖಿ ಗೀತದಲ್ಲಿ ಮಾತನಾಡ್ತಾನೆ ಹೇಳ್ತಾರೆ ಸಖಿ ನಮ್ಮ ಸಖ್ಯಾದ ಆಖ್ಯಾನ ಕಟುಮಧುರ ವ್ಯಾಖ್ಯಾನ ದೊಡಗೂಡಿ ವಿವರಿಸಲೆ ಅಂತ ಆರಂಭ ಮಾಡ್ತಾ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಹೇಳೋ ಕಾಮಾಕ್ಷಿಯೇ ಅಂತ ಅವರ ಹೆಂಡತಿಗೆ ಗೆಳತಿಯ ಸ್ಥಾನವನ್ನು ಕೊಟ್ಟು ಹೆಂಡತಿಯನ್ನೇ ಶ್ರೋತೃವನ್ನಾಗಿ ಮುಂದೆ ಕೂರಿಸ್ಕೊಂಡು ಹೆಂಡತಿಗೆ ಬದುಕಿನ ಕಥೆಯನ್ನು ಹೇಳಿದವರು ಅಷ್ಟೇ ಅಲ್ಲ ಬದುಕಿನ ಕೆಲವೊಂದು ದುರಂತಗಳನ್ನು ಸಂಘರ್ಷಗಳನ್ನು ಹೇಳ್ತಾರೆ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿ ಗಾಳಿನಂತೆ ನೋಡಿ ಬೇಂದ್ರೆಯವರ ಅದ್ಭುತವಾದಂಥ ಮಾತು ಯಾವತ್ತು ಸಂಸಾರ ಹೆಂಗಿರಬೇಕು ಅಂದರೆ ಅದು ಎರಡು ಬೇಳೆ ಕಾಳುಗಳು ಸೇರಿಕೊಂಡು ಎರಡೊಪ್ಪು ಸೇರಿಕೊಂಡು ಒಂದು ಕಾಳು ಆಗುತ್ತಲ್ಲ ಮಾ ಆ ಬೇಳೆ ಥರ ಇರಬಾರ್ದು ಇಡಿಗಾಳಿನ ಥರ ಇರಬೇಕು ಮಾಡದಿರೋ ಬಾಳನ್ನು ಬೇಳೆಯಂತೆ ಕೂಡಿರಲ್ಲಿ ಬಾಳು ಇಡಿಗಾಳಿನಂತೆ ಇಡೀ ಜಗತ್ತಿಗೆ ಇದಕ್ಕಿಂತ ಒಂದು ಒಳ್ಳೆಯ ಚಿತ್ರ ಇದಕ್ಕಿಂತ ಒಂದು ಒಳ್ಳೆಯ ಸೂಕ್ತಿ ಅಥವಾ ಒಂದು ಒಳ್ಳೆತನದ ಮಾತು ಎಲ್ಲಿ ಬರಕ್ಕೆ ಸಾಧ್ಯ ನೋಡಿ ಹೀಗೆ ಬೇಂದ್ರೆ ಹಾಗೆಯೇ ಆ ಕುವೆಂಪು ಅಷ್ಟೇ ಅವರು ಒಂದೊಂದು ಕವಿತೆಯುಳ್ಳು ಒಂದೊಂದು ಚಿತ್ರಗಳನ್ನು ಕೊಡ್ತಾರೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಈ ಹತ್ತಿಯನ್ನು ಜಾಸ್ತಿ ಬೆಳೀತಾರೆ ಆ ಹತ್ತಿಯನ್ನು ಒಂದು ನೂರು ಇನ್ನೂರು ಮುನ್ನೂರು ಐನೂರು ಕ್ವಿಂಟಲ್ ಹತ್ತಿಯನ್ನು ಒಂದು ವಿಶಾಲವಾದ ಬಯಲಿನಲ್ಲಿ ರಾಶಿ ಹಾಕ್ಬಿಟ್ರೆ ಹೇಗಿರುತ್ತೆ ನೋಡಿ ಅವ್ರ ಕವಿತೆನಲ್ಲಿ ಒಂದು ಕಡೆ ಹೇಳ್ತಾರೆ ಮುಗಿಲು ಉಣ್ಣೆಯ ರಾಶಿ ಅಂತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಮಂಜು ಬೆಟ್ಟ ಹಿಮಾಲಯ ಥರ ಅದು ಕಾಣುತ್ತೆ ಅಂತಕ್ಕಂಥದ್ದು ತೆಳು ತೆಳ್ಳನೆ ಬೆಳು ಬೆಳ್ಳನೆ ಮುಗಿಲುಣ್ಣೆಯ ರಾಶಿ ಆ ರೀತಿಯ ಪದಗಳು ಇಲ್ಲಿ ವಚನಗಳನ್ನು ನಾವು ಮತ್ತೆ ಬರೋದಾದರೆ ಅಕ್ಕಮಹಾದೇವಿಯ ಒಂದು ವಚನವನ್ನು ತಗೊಳ್ಬೋದು ಅಲ್ಲಿ ಒಂದು ಒಳ್ಳೆಯ ಚಿತ್ರ ಅಂತಕ್ಕಂಥದ್ದು ಹೇಗೆ ಮೂಡುತ್ತೆ ಕನ್ನಡದ ಸರ್ವಶ್ರೇಷ್ಠ ಕವಿಯತ್ರಿ ಅಕ್ಕಮಹಾದೇವಿ ಆಕೆ ಭಾವಗೀತೆ ಕನ್ನಡದ ಸರ್ವಶ್ರೇಷ್ಠ ಭಾವಗೀತೆಗಳನ್ನು ಬರೆದಂತಹ ಅಕ್ಕ ಅಕ್ಕಮಹಾದೇವಿ ಹೌದು ಆಮೇಲೆ ಬದುಕನ್ನು ತುಂಬ ಚೆನ್ನಾಗಿ ಲೌಕಿಕದ ಬದುಕನ್ನು ನೋಡಿ ಕೊನೆಗೆ ಆ ಲೌಕಿಕದ ಎಲ್ಲ ದ್ವಂದ್ವಗಳಿಂದ ಹೊರಬಂದು ಅಂತಿಮವಾಗಿ ಅಲೌಕಿಕದ ಕಡೆಗೆ ಸಾಗಿದಂತಹ ಒಂದು ನಿಜದ ನೆಲೆಯ ನಿಜ ಸ್ಥಿತಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಗಳಿಸ್ಕೊಂಡಂತಹ ಲಿಂಗಾಂಗ ಸಾಮರಸ್ಯದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸ್ಕೊಂಡಂತಹ ಶ್ರೇಷ್ಠ ಭಕ್ತೆ ಮಹಾದೇವಿ ಅಕ್ಕ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನ್ನು ತಾನೇ ಸುತ್ತಿ ಸುತ್ತಿ ಸಾವತೆರೆನಂತೆ ಮನ ಬಂಧುದ ಬಯಸಿ ಬಯಸಿ ಬೇವುತ್ತಿರದೆನಯ್ಯ ಕೊನೆಗೆ ಈ ಜಂಜಡಗಳಿಂದ ಬಿಡಿಸಿ ನಿಮ್ಮತ್ತ ತೋರಾಚು ಚೆನ್ನಮಲ್ಲಿಕಾರ್ಜುನ ನೋಡಿ ಎಷ್ಟು ಚೆನ್ನಾಗಿದೆ ತೆರಣಿ ಅಂದರೆ ರೇಷ್ಮೆ ಹುಳು ಆ ರೇಷ್ಮೆ ಹುಳು ತನ್ನ ನೂಲಲ್ಲಿ ತಾನೇ ಸುತ್ತಿ 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 ಅದ್ರ ಜೊತೆ ಅದರೊಳಗಡೆ ಅದೇ ಸತ್ತೋಗ್ಬಿಡುತ್ತೆ ಹಾಗೆ ಮನಸ್ಸು ಬಂಧುದ ಬಯಸಿ ಬಯಸಿ ಬೇವತ್ತಿರದೆನಯ್ಯ ಅಂದರೆ ಈ ಲೌಕಿಕದ ಜಂಜಡಗಳಿಂದ ಮನಸ್ಸು ಪ್ರಕ್ಷುಬ್ಬವಾಗಿಬಿಡುತ್ತೆ ಏನು ಮಾಡಿದ್ರೂ ಲೌಕಿಕವನ್ನು ಬಿಟ್ಟು ಬರಲ್ಲ ಆದೃಷ್ಟಿಯಿಂದಲೇ ವಚನ ಸಾಹಿತ್ಯದ ಮತ್ತೊಂದು ಮುಖ್ಯ ಆಶಯ ಅಂದರೆ ಅಪೂರ್ಣ ವ್ಯಕ್ತಿತ್ವದ ಮನುಷ್ಯ ಪೂರ್ಣ ವ್ಯಕ್ತಿತ್ವದ ಕಡೆಗೆ ಸಾಗಬೇಕಾದಂತಹ ಶೋಧನೆಯ ಹಾದಿ ವಚನ ಸಂಸ್ಕೃತಿ ಆದೃಷ್ಟಿಯಿಂದಲೇ ವಚನ ಸಾಹಿತ್ಯವನ್ನು ನಾವು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅಂಗ ಮತ್ತು ಲಿಂಗದ ನಡುವೆ ಇದ್ದಂತಹ ಮಾರ್ಗವನ್ನು ಭಕ್ತಿಯಿಂದ ಕ್ರಮಿಸಿದಾಗ ಅಂಗಕ್ಕೆ ದೇಹಕ್ಕೆ ಲಿಂಗದ ಸಾಕ್ಷಾತ್ಕಾರ ದೊರೆಯುತ್ತೆ ಅರ್ಥಾತ್ ಶರಣ ಸಂಸ್ಕೃತಿ ಅಂದರೆ ವಚನಕಾರರ ಇಂಟೆನ್ಷನ್ ಅಂದರೆ ತಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆದು ಲಿಂಗ ನಿಷ್ಠೆಯಿಂದ ಕಾಯಕದ ಮಹತ್ವವನ್ನು ಅರಿತು ಕಾಯಕದ ನೆಲೆಯಲ್ಲಿ ಮುಂದೆ ಮುಂದೆ ಹೋಗ್ತಾ ದೇವರನ್ನು ಕಾಣೋದಲ್ಲ ಆ ದೇವರಲ್ಲೇ ಆ ಲಿಂಗದಲ್ಲೇ ನಿಷ್ಠೆಯಿಂದ ತಾನೂ ಒಂದು ಅಂಶವಾಗಿ ನೀರಲ್ಲಿ ನೀರು ಬೆರೆತ ಹಾಗೆ ಬೆರಿತಕ್ಕಂಥದ್ದು ಇದನ್ನು ಜಗತ್ ಸರ್ವಂ ಅಂತಕ್ಕಂಥ ಮಾತಾಗಲಿ ಅಥವಾ ನೀರಲ್ಲಿ ನೀರು ಬೆರೆತ ಹಾಗೆ ಹಾಲಲ್ಲಿ ಹಾಲು ಬೆರೆತ ಹಾಗೆ ಈ ಆತ್ಮ ಅಂತಕ್ಕಂಥದ್ದು ಆ ಲಿಂಗದ ಪರಮಾತ್ಮನಲ್ಲಿ ಒಂದಾಗಿ ಐಕ್ಯವಾಗ್ತಕ್ಕಂಥ ಒಂದು ಐಕ್ಯ ಸ್ಥಿತಿ ಇದನ್ನು ನಿಜದ ನೆಲೆ ಅಂತ ಕರೀತಾರೆ ವಚನಕಾರರು ಆ ರೀತಿ ಹೋಗ್ತಕ್ಕಂಥದ್ದು ಇದು ವಚನಗಳಲ್ಲಿ ಎಲ್ಲ ರೀತಿಯ ವಚನಗಳಲ್ಲೂ ಈ ಚಿತ್ರಗಳು ಬರ್ತವೆ ಆ ರೀತಿ ಮೋಕ್ಷ ಪಥದಲ್ಲಿ ನಾವು ಸಾಗಿ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಗಳಿಸ್ಕೊಳ್ಬೇಕಾದರೆ ನಾವೇನು ಮಾಡಬೇಕು ಭಕ್ತಿ ನಿಮಗೆಲ್ಲ ಗೊತ್ತು ಕಾಯಕ ನಮಗೆ ಗೊತ್ತು ಆದರೂ ಎಷ್ಟರ ಮಟ್ಟಿಗೆ ಬಸವಣ್ಣ ಅಂತವರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಹೇಳಿದ್ರು ಇವತ್ತಿಗಾದರೂ ನಾವು ಸರಿಯಾಗಿ ಆ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದೀವ ಒಳ್ಳೆಯ ವರ್ತನೆಗಳನ್ನು ರೂಢಿಸ್ಕೊಂಡಿದ್ದೀವಾ ಅಥವಾ ನಿಜವಾಗಲೂ ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಬೇಕಾ ನಿಜದ ನೆಲೆ ಅದರ ಅರಿವು ನಮಗಿದೆಯಾ ಖಂಡಿತ ಇದೆ ಅಂತ ಹೇಳ್ಕೊಳಕ್ಕೆ ತೊಂಬತ್ತು ಪರ್ಸೆಂಟ್ ನನಗೆ ಆಗ್ತಿಲ್ಲ ಯಾಕೆ ಅಂದರೆ ನಾವೆಲ್ಲ ಮನುಷ್ಯತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಕೇವಲ ಮಗುವಾಡ ಅದಕ್ಕೆ ಗೋಪಾಲಕೃಷ್ಣ ಅಡಿಗರು ಅಂತಕ್ಕಂಥ ಒಬ್ಬ ಕವಿ ತುಂಬ ಚೆನ್ನಾಗಿ ಒಂದು ಮಾತಾಡ್ತಾರೆ ಪ್ರತಿ ಮುಖದ ಹಿಂದೆ ಒಂದೊಂದು ಅಪ್ರತಿಮ ಲೋಕ ನಮ್ಮ ಮುಖ ಇದೆಯಲ್ಲ ಇದು ನಿಜವಾದ ಮುಖ ಅಲ್ಲ ಇದ್ರ ಹಿಂದೆ ಒಳಗಡೆ ಇರತಕ್ಕಂಥದ್ದು ನಿಜವಾದ ಮುಖ ಅದಕ್ಕೆ ಪ್ರತಿ ಮುಖದ ಹಿಂದೆ ಒಂದೊಂದು ಅಪ್ರತಿಮ ಲೋಕ ನೋಡಿ ಒಂದು ವಚನ ಇದೆ ಏನು ಬಂದಿರಿ ಹದುಳಿದ್ದೀರಿ ಎಂದರೆ ನಿಮ್ಮ ಐಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದಡೆ ನೆಲ ಕುಳಿಹೋಗುವುದೇ ಒಡನೆ ನಿಡಿ ನುಡಿದಡೆ ಸಿರ ಹೊಟ್ಟೆ ಒಡೆವುದೆ ಕೊಡಲಿಲ್ಲದಿದ್ದೊಡೊಂದು ಗುಣಮಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವ ತುಂಬ ಸರಳವಾಗಿರ್ತಕ್ಕಂಥ ವಚನ ನಮ್ಮ ಬದುಕಿಗೆ ಇದನ್ನು ಅನ್ವಯಿಸ್ಕೊಂಡ್ರೆ ಯಾರಾದರೂ ಮನೆಗೆ ಬರ್ತಾರೆ ಅತಿಥಿ ಅಭ್ಯಾಗತರು ಅವ್ರನ್ನ ಪ್ರೀತಿಯಿಂದ ನಾವು ಮಾತನಾಡಿಸ್ತೇವಿಯಾ ನೋಡಿ ಏನ ಬಂದಿರಿ ಹದುಳಿದ್ದೀರಿ ಎಂದರೆ ನಿಮ್ಮ ಮೈಸೂರಿಗೆ ಹಾರಿ ಹೋಗೋದೆ ಮನೆಗೆ ಬಂದವ್ರಿಗೆ ಏನು ಬಂದ್ರಿ ಕೂತ್ಕೊಳ್ಳಿ ಕ್ಷೇಮನ ಚೆನ್ನಾಗಿದ್ದೀರಾ ಒಂದು ಗ್ಲಾಸ್ ನೀರು ಕುಡಿತೀರಾ ಊಟ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತಲೂ ಹೇಳಲಿಲ್ಲ ಅಂದರೆ ಇದು ಎಂಥ ಮನುಷ್ಯತ್ವ ಇದಾಗಾದರೆ ಇದೇನೋ ಬದುಕು ಹಾಗಿದ್ಮೇಲೆ ನಾವೆಲ್ಲಿ ವಿಶ್ವ ಮಾನವರಾಗ್ತೀವಿ ಅಂತ ವಿಶ್ವ ಮಾನವ ಕುಟುಂಬದ ಕಲ್ಪನೆ ಎಲ್ಲಿ ಸಾಕಾರ ಆಗ್ತದೆ ಅಂತ ಅದಕ್ಕೆ ಹೇಳ್ತಾರೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೇ ಯಾಕೆಂದರೆ ನಮಗಿನ್ನ ಮೇಲಿರ್ತಕ್ಕಂತಹ ಶ್ರೀಮಂತನ ಕಂಡ್ರು ನಮ್ಗಾಗಲ್ಲ ಸೂಯೆ ಯಾಕೆಂದ್ರೆ ಅವನು ಹೇಗೆ ಹೇಗೋ ಮಾಡಿಬಿಟ್ಟ ನಮಗಿಲ್ಲ ಅಂತ ಓಲಿ ನಮಗಿನ್ನೂ ಕೆಳ ಮಾಡ್ತಾ ಇರ್ತಕ್ಕಂಥವ್ನಾದ್ರೂ ಕಂಡು ಸಂತೋಷ ಪಡ್ತೀವಿ ಇಲ್ಲ ಹೇ ಅವ್ನಿಗೇನಿದೆ ನಮಗಿಲ್ಲ ಓನಿ ನಮಗೆ ಸಮಾನವಾದವ್ರ ಜೊತೆನಾದರೂ ಅಪ್ಪಿತಪ್ಪಿ ನಾವು ಸುಮ್ಮನೆ ಹೊಂದ್ಕೊಂಡಿರ್ತೀವ ಅದು ಇಲ್ಲ ಈ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಬರೀ ನಮಗಿನ್ನ ಕೆಳಗಡೆ ಇರನ್ನ ಕಂಡು ಸಂತೋಷ ಪಡಲ್ಲ ಸಮಾನವಾದವ್ರ ಜೊತೆಯಲ್ಲೂ ಐಕ್ಯತೆಯಿಂದ ಬದುಕಲ್ಲ ಅಥವಾ ನಮಗಿನ್ನ ಚೆನ್ನಾಗಿರ್ತಕ್ಕಂಥವ್ರು ನೋಡಿ ಸಂತೋಷ ಪಡಲ್ಲ ಇದು ಅದಕ್ಕೆ ಹೇಳ್ತಾನೆ ಕೆಡಹಿ ಮೋಗ ಕೊಯ್ಯುವುದೇ ಮಾಬನೇ ಆದರೆ ಜಗತ್ತಲ್ಲಿ ಯಾವ ಶಿವನು ಅಥವಾ ಯಾವ ಶಕ್ತಿಯು ಈ ರೀತಿಯ ಕೆಟ್ಟ ವರ್ತನೆಗಳನ್ನು ರೂಢಿಸ್ಕೊಂಡು ಅಮಾನವೀಯ ವರ್ತನೆಗಳಲ್ಲೇ ಆ ಮನುಷ್ಯತ್ವವನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ದುರಾಸೆ ಸ್ವಾರ್ಥ ಬದುಕ್ತಕ್ಕಂಥವ್ರಿಗೆ ಆ ಪನಿಷ್ಮೆಂಟ್ ಕೊಡಬೇಕಾಗಿತ್ತು ಅಂತ ಬಸವಣ್ಣವ್ರು ಹೇಳ್ತಾರೆ ಆದರೆ ಇವತ್ತಿನವರೆಗೂ ಅವರಿಗೆ ಮೂಗ ಕೊಯ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯದ ಒಂದು ಏನಂತೀವಿ ಆ ಶಿಕ್ಷೆ ಸಿಕ್ಕಿಲ್ಲ ನೋಡಿ ಆ ಚಿತ್ರಗಳು ಅಲ್ಲಿ ಬಂದ್ಬಿಡುತ್ತೆ ಬಹಳಶಃ ಎಲ್ಲರ ಮನೆಯಲ್ಲೂ ಕಾಣ್ತಕ್ಕಂಥ ಒಂದು ಸಣ್ಣ ಚಿತ್ರ ಇದು ಮತ್ತು ಬಸವಣ್ಣವ್ರದೇ ಇನ್ನೊಂದು ವಚನವನ್ನು ಹೇಳೋದಾದರೆ ನಮ್ಮ ಲೌಕಿಕದ ಬದುಕು ಹೇಗಿದೆ ನೋಡಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಮುಳುಗಲಿ ಅದು ಬೆಂಡು ತೇಲಿಯದು ಗುಂಡು ಇಂತಪ್ಪ ಸಂಸಾರ ಶಾದಿಯ ದಾಂಟಿಸಿ ಕಾಯೋ ಕಾಲ ಅಂತಕ್ಕನೇ ಅಂದರೆ ನಮ್ಮ ಬದುಕು ಹೇಗಿದೆ ಇವತ್ತಿನ ಚಿತ್ರ ವಂಡರ್ಫುಲ್ ಚಿತ್ರ ಇದು ವಚನಗಳಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಕಣ್ಮುಂದೆ ಚಿತ್ರ ಬಂದುಬಿಡ್ತಾ ಇನ್ನೊಂದು ಬಾವಿ ಎರಡು ಕಾಲು ಕಲ್ಲನ್ನು ಕಟ್ಬಿಟ್ಟಿದ್ದಾರೆ ಕೃತಿಯಾಗಿ ಬೆಂಡು ಕಟ್ಬಿಟ್ಟಿದ್ದಾರೆ ತಗೊಂಡೋಗಿ ಬಾವಿಯಲ್ಲಿ ನೀರಲ್ಲಿ ಹಾಕ್ಬಿಡೋದು ಈ ಕಡೆ ಕಲ್ಲು ಕೆಳಿ ಕೆಳಿಯುತ್ತೆ ಬೆಂಡು ಮೇಲೆ ಕೆಳಿಯುತ್ತೆ ಅವನಿಗೆ ತೇಲಕ್ಕೂ ಆಗಲ್ಲ ಮುಳುಗೋಕ್ಕೂ ಆಗೋಲ್ಲ ನಮ್ಮೆಲ್ಲರ ಬದುಕಿನ ವರ್ತನೆಗಳು ರೀತಿ ರೀತಿಗಳು ಇರತಕ್ಕಂಥದ್ದು ಈ ರೀತಿಯಾಗಿ ಅಂತಕ್ಕಂಥದ್ದು ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಒಂದು ಕಡೆ ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೆಡೆ ಬಾರದು ಇವತ್ತು ಆಗ್ತಾ ಇರ್ತಕ್ಕಂಥದ್ದೇ ಹೀಗೆ ಆಮೇಲೆ ಎಷ್ಟರ ಮಟ್ಟಿಗೆ ಮೌಢ್ಯಗಳು ನಮ್ಮ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ನೋಡಿ ಹೇಳ್ತಾರೆ ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಣುವ ಜಂಗಮ ಬಂದರೆ ನಡೆ ಎಂಬರಯ್ಯ ಉಣದ ಲಿಂಗಕ್ಕೆ ಭೂನ ನೆರೆವರಯ್ಯ ಏನಿದು ಬದುಕು ಅಂತಾರೆ ಅಂದ ಹಾಗಾದರೆ ಹ್ಞೂ ನಾಗರಿಗೆ ಪೂಜೆ ಮಾಡ್ತೀವಿ ಹಾಲೆರಿದೀವಿ ಆದರೆ ನಿಜವಾದ ನಾಗರ ಕಂಡರೆ ಅದನ್ನು ಕೊಲ್ತೀವಿ ಬಡವ ಹುಣದು ಹಸಿವಿಂದ ಬಂದಕ್ಕಂಥವ್ರಿಗೆ ನಾವು ಒಂದು ತಿನ್ನ ಊಟ ಕೊಡಲ್ಲ ಆದರೆ ಹೊಟ್ಟೆ ತುಂಬಿದವ್ರಿಗೆ ಕೊಡ್ತೀವಿ ಎಲ್ಲವನ್ನೂ ಕೊಡ್ತೀವಿ ಕರೆಸಿ ಹೋಳಿಗೆ ಊಟ ಹಾಕ್ತೇವೆ ಅಥವಾ ಕಲ್ಲಿನ ಮೇಲೆ ಅಭಿಷೇಕಗಳನ್ನು ಮಾಡ್ತಾ ಎಲ್ಲವನ್ನು ನಾವು ಹಾಳು ಮಾಡ್ತೇವೆ ಆದರೆ ಹಸಿದವರಿಗೆ ಅನ್ನವನ್ನು ನೀಡೋದಿಲ್ಲ ನೋಡಿ ಈ ರೀತಿಯ ಮೌಢ್ಯಾಚರಣೆಗಳು ಪ್ರಾಚೀನ ಕಾಲದಲ್ಲೂ ಇತ್ತು ಇವತ್ತು ಇದೆ ಭಾಗಶಃ ಇನ್ನು ಮುಂದೇನೂ ಇರುತ್ತೇನೋ ಈ ರೀತಿಯ ಸಾರ್ವಕಾಲಿಕ ಸತ್ಯಗಳನ್ನು ಇವರು ಎಲ್ಲ ವಚನಗಳ ಮುಖೇನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ವಚನಗಳ ಮುಖ್ಯವಾದ ವಿಚಾರ ಅಂದರೆ ಯಾವ ರೀತಿ ಒಳ್ಳೆಯ ಆಲೋಚನೆಗಳನ್ನು ವರ್ತನೆಗಳನ್ನು ರೂಢಿಸ್ಕೊಳ್ತಲೇ ನಾವು ನಮ್ಮ ಬದುಕನ್ನು ಬೆಳೆಸ್ಕೊಳ್ಬೇಕು ಅಂತ ಅದಕ್ಕೆ ಆಯ್ದಕ್ಕಿಲಕ್ಕಮ್ಮನ ಇನ್ನೊಂದು ವಚನವನ್ನು ಉದಾಹರಣೆ ಕೊಡ್ಬೋದು ಆಯ್ದಕ್ಕಿಲಕ್ಕಮ್ಮ ಒಂದು ಕಡೆ ಹೇಳ್ತಾರೆ ನೊರೆವಾಳೊಳಗಣ ಕಂಪ ಮುಟ್ಟಬಲ್ಲದೆ ಕಿಚ್ಚಿನೊಳಗಣ ಗುಂಡು ಬೆಕ್ಕು ಮುಟ್ಟಬಲ್ಲದೆ ಮರುಜಿವಣಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ ಈ ತ್ರಿವಿಧವನ್ನುರಿದವಂಗೆ ಹಿಂದೆ ಶಂಕೆಯಿಲ್ಲ ಮುಂದೆ ಭೀತಿ ಇಲ್ಲ ಅಮುಘೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಈ ಕಾದಹಾಲು ಕಿಚ್ಚಿನೊಳಗಣ ಅಂದರೆ ಕಾದಹಾಲು ಅಂದರೆ ನಿಷ್ಕಲ್ಮಷ ಗುರುವಿನ ಮನಸ್ಥಿತಿ ಹಾಗೆ ಕಿಚ್ಚಿನೊಳಗಣ ಗುಂಡು ಲಿಂಗ ಸಾಕ್ಷಾತ್ಕಾರ ಹಾಗೂ ಮರುಜಿವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಚ್ಚಬಲ್ಲುದೇ ಅಂದರೆ ಮರುಜೇವಣಿಯಿಂದ ಸಂಜೀವಿನಿ ಸತ್ತವರನ್ನು ಬದುಕಿಸುವ ದಿವ್ಯ ಔಷಧ ಕೈಯಲ್ಲಿದ್ದರೆ ಅಂತನೂ ಸ್ವಲ್ಪ ಕಚ್ಚುತ್ತೆ ನೋಡಿ ಇಲ್ಲಿ ಲೌಕಿಕ ಅಲೌಕಿಕ ಎರಡೂ ಇದೆ ನೊರೆವಾಲು ಗುಂಡು ಮರುಜೇವಣಿಯ ಕಡ್ಡಿ ಇವು ಅಲೌಕಿಕದ ವಿಚಾರಗಳಾದರೆ ಇಲ್ಲಿ ನೊಣ ಬೆಕ್ಕು ಸರ್ಪ ಲೌಕಿಕದ ಕ್ರಿಮಿಕೀಟಗಳು ಆದರೆ ಇವು ಯಾವ ರೀತಿ ಇದಾವೆ ಅಂತಾರೆ ಬಿಸಿಯಾದ ಹಾಲೊಳಗಡೆ ಇದ್ದರೆ ಆ ಕಂಪನ್ನು ನೊಣ ಮುಟ್ಟಲ್ಲ ಯಾಕೆಂದರೆ ಅಪಾಯ ಇದೆ ಅಂತ ಗೊತ್ತಾಗ್ತದೆ ಹಾಗೆಯೇ ಕಿಚ್ಚಿನೋಳು ಬೆಂಕಿಯಲ್ಲಿರ್ತಕ್ಕಂಥ ಗುಂಡು ಅರ್ಥಾತ್ ಲಿಂಗ ಅದಕ್ಕೆ ಈ ಬೆಕ್ಕು ಮುಟ್ಟಬಲ್ಲದೆ ಅರ್ಥಾತ್ ಆಧ್ಯಾತ್ಮಿಕ ಭಕ್ತಿ ಮಾರ್ಗದಲ್ಲಿ ನಾವು ಹ್ಯಾ ಮುಂದುವರಿಬೇಕು ಅಂತ ಹೇಳ್ತಕ್ಕಂಥ ಈ ತ್ರಿವಿಧವಧನ ಅರಿತು ಈ ನಡೆನುಡಿ ಪರಿಶುದ್ಧತೆಯಿಂದ ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಯಾವ ರೀತಿ ಸಾಗಬೇಕು ಅಂತಕ್ಕಂಥದ್ದು ಹೀಗೆ ಚಿತ್ರಗಳ ಮೇಲೆ ಚಿತ್ರಗಳನ್ನು ಆ ಚಿತ್ರಗಳ ಒಳಗಡೆ ಚಿತ್ರಗಳನ್ನು ಕೊಡ್ತಕ್ಕಂಥದ್ದನ್ನು ಅನೇಕ ವಚನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೆ ದೇವರ ಇನ್ನೊಂದು ವಚನವನ್ನು ಇದಕ್ಕೆ ಪೂರಕವಾಗಿ ಉದಾಹರಣೆ ಕೊಡೋದಾದರೆ ನೋಡಿ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಶರೀರದೊಳಗೆ ಆತ್ಮವ ಯಾರೂ ಕಾಣದಂತಿರಿಸಿದೆ ಅಂದರೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನಮಗೆ ಮರ ಇದೆ ಉಡ್ಡು ಅಲ್ಲಿ ಅಗ್ನಿ ಸ್ಪರ್ಶ ಇದೆ ಅದು ಸ್ಪರ್ಶವಾದರೆ ಮರ ಹತ್ಕೊಂಡು ಉರಿಯುತ್ತೆ ಹಾಗೆ ಹಾಲಲ್ಲಿ ತುಪ್ಪದ ಅಂಶ ಇದೆ ಹಾಗೆ ಶರೀರದೊಳಗೆ ಆತ್ಮ ಇದೆ ಯಾರೂ ಕಾಣ ಶರೀರದೊಳಗೆ ಆತ್ಮವೈ ಯಾರೂ ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದೆ ನಯ್ಯ ರಾಮನಾಥ ಅಂದರೆ ಅಮೂರ್ತದಲ್ಲಿ ಇರ್ತಕ್ಕಂಥದ್ದನ್ನು ಮೂರ್ತ ರೂಪದಲ್ಲಿ ಕಾಣ್ತಕ್ಕಂತಹ ಒಂದು ಕಾಣ್ಕೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮಾಯವಾಗ್ತಾ ಇದೆ ಅದು ಲೌಕಿಕದ ಈ ವರ್ತನೆಗಳು ಅದಕ್ಕೆ ಹೇಳ್ತೀವಿ ನಾವು ಅಪೂರ್ಣ ವ್ಯಕ್ತಿತ್ವ ನಮ್ದೆಲ್ಲ ಈ ಅಪೂರ್ಣ ವ್ಯಕ್ತಿತ್ವ ಪೂರ್ಣತೆಯ ಕಡೆಗೆ ಸಾಗಬೇಕು ಅಂತಂದರೆ ಈ ಭಕ್ತಿ ಮಾರ್ಗದಲ್ಲಿ ನಡೆನುಡಿ ಪರಿಶುದ್ಧತೆಯಿಂದ ಮುಂದುವರಿಬೇಕು ಅಂತಕ್ಕಂಥ ಮಾತು ಈ ಭಾರತೀಯ ಒಳಗಡೆ ಸಾಕ್ಷಾತ್ ಶಿವನನ್ನೇ ನೋಡಿ ಅರ್ಧಮಾರೀಶ್ವರ ಅಂತ ಕರೀತಾರೆ ಶಿವ ಅರ್ಧ ಪಾರ್ವತಿಯ ಅಂಶ ಅರ್ಧ ಶಿವನ ಅಂಶ ಸೇರಿಕೊಂಡು ಒಂದು ಪೂರ್ಣತೆಯ ಸಾಂಕೇತ ಆಗ್ತದೆ ಮನುಷ್ಯ ಹುಟ್ಟಿನಿಂದ ಅಪೂರ್ಣನೇ ಹುಟ್ಟಿನ ಕ್ಷಣದಿಂದ ಆರಂಭ ಆಗ್ತದೆ ಅಪೂರ್ಣ ವ್ಯಕ್ತಿತ್ವ ತನ್ನ ಪೂರ್ಣತೆಯ ಶೋಧನೆಯಲ್ಲಿ ತೊಡಗುತ್ತೆ ಅಪ್ಪಿತಪ್ಪಿ ಸಾವು ಬರುವ ಮುನ್ನ ಎಂದಾದರೂ ಒಂದು ದಿನ ಆ ಅಪೂರ್ಣ ವ್ಯಕ್ತಿತ್ವಕ್ಕೆ ತನ್ನದೇ ಆದಂತಹ ಆ ಇನ್ನೊಂದು ಅಪೂರ್ಣತ್ವ ಅಂತಕ್ಕಂಥದ್ದು ಸಿದ್ಧಿಸ್ಬಿಟ್ರೆ ಅದೇ ಆತ್ಮ ಸಾಕ್ಷಾತ್ಕಾರದ ನಿಜವಾದ ನಿಜದ ನೆಲೆ ಆ ರೀತಿ ತಮ್ಮದೇ ಅಪೂರ್ಣ ವ್ಯಕ್ತಿತ್ವವನ್ನು ಪೂರ್ಣತೆ ಗಳಿಸ್ಕೊಂಡು ಇರ್ತಕ್ಕಂಥವ್ರು ಅಂತಂದರೆ ಬುದ್ಧ ಬಸವಣ್ಣ ಅರವಿಂದರು ರಾಮಕೃಷ್ಣ ಪರಮಾಂಸರು ಇಂಥ ಮಹಾನ್ ವಿಭು ವ್ಯಕ್ತಿಗಳನ್ನು ವಿಭೂತಿ ಪುರುಷರನ್ನು ನಾವು ಈ ನೆಲೆ ಒಳಗಡೆ ಈ ಹಿನ್ನೆಲೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು ಇದನ್ನು ನಾವು ರೂಢಿಸ್ಕೊಳ್ಬೇಕಾದ್ರೆ ಈ ಅಲೌಕಿಕದ ಶಕ್ತಿ ಸಾಮರ್ಥ್ಯ ನಾವು ಬರಬೇಕಾದ್ರೆ ನಾವೇನು ಮಾಡಬೇಕು ಅದಕ್ಕೆ ಏನು ಮತ್ತೊಂದು ವಚನಗಳನ್ನು ಎಕ್ಸಾಂಪಲ್ ಕೊಡುತ್ತಾರೆ ಜೇಢ ದಶಮಿ ಒಂದು ಕಡೆ ಹೇಳ್ತಾರೆ ಕರಿಯ ನಿತ್ತಡೆ ಒಲೆ ಸಿರಿಯ ನಿತ್ತಡೆ ಒಲೆ ಹಿರಿದಪ್ಪ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ನುಡಿಯ ಒಂದು ದರಗಳಿಗೆ ಇತ್ತಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ ನೋಡಿ ಈಚೆ ಎಷ್ಟು ಚೆನ್ನಾಗಿ ಮೂರು ಚಿತ್ರಗಳು ಬಂದ್ಬಿಡ್ತವೆ ಈ ವಚನದಲ್ಲಿ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಅಂದರೆ ಬೇಡ ಬೇಡ ಕರಿ ಅಂದರೆ ಆನೆ ಅಂದರೆ ಈ ಶಕ್ತಿ ಸಾಮರ್ಥ್ಯ ಆನೆ ಶಕ್ತಿ ಸಾಮರ್ಥ್ಯಕ್ಕೆ ಸಂಕೇತ ಸಿರಿಯನಿತ್ತಡೆ ಒಲ್ಲೆ ಅಪಾರವಾದ ಸಂಪತ್ತು ಬೇಡ ಹಿರಿದಪ್ಪ ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ವೈಭವ ಶ್ರೀಮಂತಿಕೆ ಎಲ್ಲವನ್ನೂ ಕೊಡ್ತೀನಿ ಒಲ್ಲೆ 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 ಬೇಡ ಹಾಗಾದರೆ ಏನು ಬೇಕು ನಿಮ್ಮ ಶರಣರ ಸೋಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಶರಣರ ಸುಳ್ಳು ನುಡಿ ವಚನಕಾರರ ಒಳ್ಳೆಯ ವಚನಗಳು ಒಳ್ಳೆಯ ಮಾತನ್ನು ಒಂದು ಅರಗಳಿಗೆ ನೀನು ಕೊಟ್ಟುಬಿಟ್ರೆ ನಿಮ್ಮ ನಿತ್ಯ ರಾಮನಾಥ ನೋಡಿ ದೇವರನ್ನೇ ನಿಮ್ಮನ್ನೇ ನಾನು ಕೊಟ್ಟುಬಿಡ್ತೀನಿ ಬಹಶಃ ದೇವರನ್ನೇ ಕೊಟ್ಟುಬಿಡ್ತೀನಿ ಅಂತ ಇದೆಯಲ್ಲ ಅದು ವಚನಕಾರರಿಗೆ ಮಾತ್ರ ಸಾಧ್ಯ ಆಗ್ತಕ್ಕಂಥ ವಿಚಾರಧಾರೆ ನಿತ್ಯ ಕಾಣ ರಾಮನಾಥ ಅಂದರೆ ಆ ಶರಣರ ಸುಳ್ನುಡಿಯ ಮಹತ್ವ ಹೇಗಿದೆ ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಈ ಜೀಡರದಶಮಿಯ ವಚನಗಳಲ್ಲಿ ನಾವು ಕಾಣ್ತೇವೆ ಇನ್ನು ವಚನಗಳಲ್ಲಿ ಚಿತ್ರಕವಿತ್ವ ಈ ಚಿತ್ರಕವಿತ್ವದ ಮತ್ತೊಂದು ವಿವರಗಳನ್ನು ನಾನು ಕೊಡೋದಾದರೆ ನಮ್ಮ ಅಲ್ಲವ ಪ್ರಭುವಿನ ವಚನವನ್ನು ಉದಾಹರಣೆ ತೊಗೊಳ್ಬೋದು ಅಲ್ಲವ ಪ್ರಭುವಿನ ಒಂದು ವಚನ ಕೊಟ್ಟ ಕುದುರೆಯನ್ನು ಏರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಅಂದರೆ ಕೊಟ್ಟ ಕುದುರೆ ಅಂದರೆ ಇಲ್ಲಿ ಈ ಲೌಕಿಕದ ಬದುಕು ಹುಟ್ಟು ನಮ್ಮ ಜೀವನ ಇದನ್ನು ಇದ್ದ ಹಾಗೆ ಬಳಸ್ಕೊಳ್ಳದೆ ಒಳ್ಳೆಯ ವರ್ತನೆಗಳನ್ನು ರೂಢಿಸ್ಕೊಳ್ಳದೆ ಮತ್ತೊಂದು ಕುದುರೆಯ ಬಯಸುವವರು ಇನ್ನೆಲ್ಲೋ ಪುನರ್ಜನ್ಮ ಇದೆಯಂತೆ ಇನ್ನೆಲ್ಲೋ ಇನ್ನೇನೋ ಇದೆಯಂತೆ ಮತ್ತೇನೋ ಬೇಕಂತೆ ಅಂತ ಇರುವ ಜೀವನವನ್ನು ಅರ್ಥಪೂರ್ಣ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದಿದೆ ಇವರು ಯಾರೂ ಸಹ ವೀರರೂ ಅಲ್ಲ ಶುಧೀರರೂ ಅಲ್ಲ ಕೇವಲ ತೊಗಲನ್ನು ಹೊತ್ಕೊಂಡು ಅಜ್ಜೀನನ್ನು ಓದ್ಕೊಂಡು ತಿರುಗ್ತಾ ಇದ್ದೀವಿ ಇದು ಅರ್ಥಪೂರ್ಣ ಅರ್ಥರಹಿತ ಬದುಕು ನಾವು ಅರ್ಥಪೂರ್ಣವಾದ ಬದುಕನ್ನು ಬದುಕಬೇಕು ಅಂತಂದರೆ ಕಾಯಕ ನಿಷ್ಠೆಯಿಂದ ನಡೆನುಡಿ ಪರಿಶುದ್ಧತೆಯಿಂದ ಭಕ್ತಿ ಮಾರ್ಗದಲ್ಲಿ ಲಿಂಗಾಂಗ ಸಾಮರಸ್ಯ ನಮ್ಮ ಅಂಗ ಆ ಲಿಂಗದಲ್ಲಿ ಒಂದು ಅಂಶವಾಗಿ ಬೆರೆಯಬೇಕು ಅಂತಕ್ಕಂಥದನ್ನು ಈ ಅನೇಕ ವಚನಗಳಲ್ಲಿ ಆ ಚಿತ್ರಗಳನ್ನು ಕೊಡೋದ್ರ ಮೂಲಕವಾಗಿ ವಚನಕಾರರು ನೀಡಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಹಾಗೆಯೇ ಅಲ್ಲವೂ ಪ್ರಭುವಿನ ಬಹುಮುಖ್ಯವಾದ ಒಂದು ವಚನವನ್ನು ಇಲ್ಲಿ ಉದಾಹರಣೆ ಕೊಡೋದಾದರೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು ಒಟ್ಟಾರೆ ಭಕ್ತಿ ಮಾರ್ಗದಲ್ಲಿ ನಿಜದ ನೆಲೆ ನಮಗೆ ಅರಿವಾಗಬೇಕಾದರೆ ನಮ್ಮ ವರ್ತನೆ ಯಾವ ರೀತಿ ಇರಬೇಕು ಇಡೀ ಜಗತ್ತು ಇಲ್ಲಿ ಅಜ್ಞಾನದ ತೊಟ್ಟಿಲು ನೋಡಿ ಒಂದು ಸಾಧಾರಣ ಕುಟುಂಬದ ಒಂದು ಚಿತ್ರ ಇನ್ನೊಂದು ಇಡೀ ಅಖಂಡ ಬ್ರಹ್ಮಾಂಡ ಅಂತಕ್ಕಂಥ ಕುಟುಂಬದ ಇನ್ನೊಂದು ಚಿತ್ರ ಒಂದು ಚಿಕ್ಕದು ಮತ್ತೊಂದು ಅಗಾಧವಾಗಿರ್ತಕ್ಕಂಥ ಜಗತ್ತು ಅಜ್ಞಾನ ಒಂದು ಸಣ್ಣ ಮನೆ ಅಲ್ಲಿ ತಾಯಿ ತೊಟ್ಟಲು ಕಟ್ಟಿದ್ದಾಳೆ ತೊಟ್ಟಲೆ ಮಗು ಮಲಗ ಮಲಗಿದೆ ಅಲ್ಲಿ ಹಗ್ಗದಿಂದ ತೊಟ್ಟನ್ನು ತೊ ತೊಟ್ಟಲನ್ನು ಕಟ್ಟಿ ಆ ತೊಟ್ಟಲನ್ನು ತೂಗಿ ಅವಳು ಜೋಗುಳ ಆಡ್ತಾ ಇದ್ದಾಳೆ ತಾಯಿ ಆದರೆ ಆ ಲೌಕಿಕದ ಮನೆಯ ಚಿತ್ರವನ್ನು ಬಿಟ್ಟು ಇಡೀ ಜಗತ್ತಿನ ಬ್ರಹ್ಮಾಂಡದ ಚಿತ್ರಕ್ಕೆ ಬಂದ್ಬಿಡಿ ಇಲ್ಲಿ ಅಜ್ಞಾನವೆಂಬ ತೊಟ್ಟಿಲು ಈ ಜಗತ್ತು ಜ್ಞಾನವೆಂಬ ಶಿಶು ಇಡೀ ಜಗತ್ತಿನ ಮುನುಕುಲ ಆಮೇಲೆ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಜಗತ್ತಿನ ಎಲ್ಲ ಧರ್ಮಗಳ ಎಲ್ಲ ವರ್ಗಗಳ ಎಲ್ಲ ಜಾತಿಗಳ ಎಲ್ಲ ಸಮಾಜದ ಎಲ್ಲ ರೀತಿ ನೀತಿಗಳ ಹಗ್ಗಗಳನ್ನು ಕಟ್ಟಿ ಹಿಡಿದು ತೂಗಿ ಜೋಗುಳ ಆಡ್ತಾಯಿದ್ದಾಳೆ ಜೋಗುಳ ಆಡ್ತಾಳೆ ಅವ್ರು ಯಾರು ಅಂದರೆ ಅವಳು ನಿಜವಾದ ತಾಯಿಯಲ್ಲ ಭ್ರಾಂತಿ ಎಂಬ ತಾಯಿ ಭ್ರಮಿ ಅಂತಕ್ಕಂಥ ಅಮ್ಮ ಇಲ್ಲಿ ಜೋಗುಳವನ್ನು ಇದ್ದಾಳೆ ಆದರೆ ಆ ಜೋಗುಳ ನಿಲ್ಲಬೇಕು ಹಗ್ಗ ಹರಿಬೇಕು ಆಗ ಸತ್ಯದ ಶೋಧ ಆಗುತ್ತೆ ಅರ್ಥಾತ್ ನಾವು ಆದರ್ಶಮಯವಾಗಿರ್ತಕ್ಕಂಥ ಬದುಕನ್ನು ರೂಢಿಸ್ಕೊಳ್ಬೇಕು ಅಂದರೆ ಈ ಮೌಢ್ಯಗಳನ್ನು ಈ ಅರ್ಥವಿಲ್ಲದ ಆಚರಣೆಗಳನ್ನು ಈ ಕಟ್ಟು ಕಟ್ಟಳೆಗಳನ್ನು ನಾವು ಚೌಕಟ್ಟುಗಳನ್ನು ಏನು ಹಾಕ್ಕೊಂಡಿದ್ದೀವಿ ಈ ಎಲ್ಲವುಗಳನ್ನು ಕಳಚಿ ಬಂದ ಬಿಟ್ಟಾಗ ಆಗ ಅಜ್ಞಾನವೆಂಬ ತೊಟ್ಟಿಲಿದೆಯಲ್ಲ ಈ ಅಖಂಡ ಬ್ರಹ್ಮಾಂಡ ಆ ಇಡೀ ಬ್ರಹ್ಮಾಂಡವೇ ಒಂದು ಕುಟುಂಬವಾಗ್ತದೆ ಅಲ್ಲಿ ಬರ್ತಕ್ಕಂಥ ಎಲ್ಲ ವರ್ಗದ ಎಲ್ಲ ವರ್ಣದ ಎಲ್ಲ ಜಾತಿಯ ಎಲ್ಲ ಸಮಾಜಗಳ ಎಲ್ಲರೂ ಸಹ ನಾವೆಲ್ಲ ಮನುಷ್ಯರು ಅಂತಕ್ಕಂಥ ವಿಶ್ವ ವಿಶಾಲವಾದ ಮನೋಧರ್ಮಗಳನ್ನು ರೂಢಿಸ್ಕೊಂಡಿದ್ದೆ ಆದರೆ ಆಗ ನಮ್ಮ ಬದುಕಿಗೆ ಒಂದು ನೆಲೆ ಒಂದು ಬೆಲೆ ಅದನ್ನು ನಾವು ಕಾಯಕದ ದೃಷ್ಟಿಯಿಂದ ಬೆಳೆಸ್ಕೊಳ್ಬೇಕು ರೂಢಿಸ್ಕೊಂಡು ನಾವು ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇನ್ನು ಆಧುನಿಕ ಒಂದೆರಡು ಕವಿತೆಗಳ ಸಾಲನ್ನು ಹೇಳ್ತಾ ಚಿತ್ರಗಳು ಯಾವ ಥರ ಬರ್ತವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಬೋದು ನರಸಿಂಹಸ್ವಾಮಿ ಅವರು ಒಂದು ಕಡೆ ಹೇಳ್ತಾರೆ ಒಂದು ಹೂ ಅರಳಿರುತ್ತೆ ಅದು ನೋಡಿ ಹೇಳ್ತಾರೆ ಅವರು ಒಂದು ಕವಿತೆ ಸಾಲದು ಯಾರೂ ತುಳಿಯದ ಹಾದಿಯ ಬದಿಯಲ್ಲಿ ಮೌನದೊಳಿರುವಳು ಈ ಚಲುವೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕವಿತೆಯ ಸಾಲೆ ವಚನ ಇದು ವಚನ ಅಂದರೆ ಮಾತು ಅಂತ ಅಷ್ಟೇ ಇನ್ನೇನಿಲ್ಲ ನಾವು ಹೇಳೋದಕ್ಕೆ ಒಂದು ವಿಶೇಷವಾದಂತಹ ಅರ್ಥವನ್ನು ಕೊಟ್ಟು ಹೇಳೋದು ಯಾರೂ ತುಳಿಯದ ಹಾದಿ ಅಂದರೆ ಕಮಲ ಅರಳುತ್ತೆ ಕೆಸರಲ್ಲಿ ಅಲ್ಲಿ ಯಾರೂ ತುಳಿಯಲ್ಲ ಕೆಸರಿರತಕ್ಕಂಥ ಕಡೆ ಆದರೆ ಅದು ಅರಳಿ ನಿಷ್ಕಲ್ಮಶವಾಗಿ ಕೆಸರಿನ ಸಾರವನ್ನು ಹೀರಿಕೊಂಡು ಅರಳಿರುತ್ತೆ ಸೂರ್ಯನ ಕಡೆ ಮುಖ ಮಾಡಿರುತ್ತೆ ನಿಷ್ಕಲ್ಮಷವಾಗಿರುತ್ತೆ ಅಲ್ಲಿ ಯಾವುದೇ ಅಂಟಿರೋದಿಲ್ಲ ಆದರೆ ಮೌನದೊಳಿರುವಳು ಈ ಚೆಲುವೆ ಅದು ಕೇವಲ ಹೂವಲ್ಲ ಅವಳು ಸುಂದರವಾದ ಹೆಣ್ಣು ಆದರೆ ಅವಳಿರ್ತಕ್ಕಂಥದ್ದು ಆ ಸೌಂದರ್ಯ ಬ್ಯೂಟಿ ಕಾನ್ಷಿಯಸ್ನೆಸ್ ನೋಡಿ ಅವಳು ಯಾಕೆ ಆ ಸೌಂದರ್ಯ ಇಮ್ಮಡಿ ಆಗಿದೆ ಅಂದರೆ ಮೌನದೋಳು ಇರುವ ಬಾಯಿ ಮುಚ್ಕೊಂಡಿದ್ದಾಗ ಸೌಂದರ್ಯ ಇಮ್ಮಡಿ ಆಗುತ್ತೆ ಹೊರತು ಬಾಯಿ ಬಿಟ್ಟರೆ ಬಣ್ಗಿಡೋನಂಗಿರಬಾರ್ದು ನೋಡಿ ಆಧುನಿಕ ಮ ಕವಿಗಳ ಸಾಲುಗಳಲ್ಲೂ ಎಷ್ಟು ಚೆನ್ನಾಗಿ ಈ ಮಾತುಗಳು ಅದ ಈ ಚಿತ್ರಕ ಶಕ್ತಿಗಳು ಚಿತ್ರಗಳು ಬಂದ್ಬಿಡ್ತವೆ ಅಂತ ಆ ಚಿತ್ರ ಶಕ್ತಿಗೆ ಕುವೆಂಪು ಬೆಸ್ಟ್ ಎಕ್ಸಾಂಪಲ್ ಕತ್ತಲನ್ನು ಕುರ್ತು ಅವ್ರು ಮಾತನಾಡಬೇಕಾದ್ರೆ ಎಂತ ಅದ್ಭುತವಾದ ಕಾನ್ಸೆಪ್ಟ್ ಕೊಡ್ತಾರೆ ನೋಡಿ ಕತ್ತಲಿ ದೆತ್ತಲು ಸಿಂಹಗಡದ ಕೋಟೆಯ ಸುತ್ತಲೂ ಕತ್ತಲು ಕಗ್ಗತ್ತಲು ಅಂತ ಅಂತ ಕತ್ತಲು ಒಂದು ಕವಿತೆ ಬರೀತಾರೆ ಕುವೆಂಪು ಹಾಗೆಯೇ ಸೂರ್ಯೋದಯವನ್ನು ವರ್ಣನೆ ಮಾಡೋ ಸಂದರ್ಭದಲ್ಲಿ ಕುವೆಂಪು ಅದ್ಭುತವಾದ ಒಂದು ಚಿತ್ರಕ ಒಂದು ಚಿತ್ರದ ಶಕ್ತಿಯನ್ನು ಕೊಡ್ತಾರೆ ಶಿವಮಂದಿರ ಸಮ ವನ ಸುಂದರ ಸುಮಶೃಂಗಾರದ ಶೃಂಗಕ್ಕೆ ಬಾ ಬಾ ಪಾಲ್ಗುಣ ರವಿ ದರ್ಶನಕ್ಕೆ ಅಂತ ಕರೀತಾರೆ ಅರ್ಥಾತ್ ಸೂರ್ಯೋದಯವಾಗ್ತಕ್ಕಂಥ ಅಪೂರ್ವ ದಿಗಂತ ಅದು ಸಾಕ್ಷಾತ್ ಶಿವಮಂದಿರ ಅಂತಕ್ಕಂಥ ಮಾತು ಅಷ್ಟೇ ಅಲ್ಲ ಸೌಂದರ್ಯದಿಂದ ಹಿಗ್ಗಿ ನನ್ನ ಬಿಟ್ಟ ಜಗತ್ತಿನಲ್ಲಿಲ್ಲ ನಾನೇ ವಿಶ್ವಸುಂದರಿಯಿಂದ ಮೆರಿತಕ್ಕಂತಹ ಹೆಣ್ಣುಗಳಿಗೆ ಕುವೆಂಪು ಅದ್ಭುತವಾದ ಚಾಟಿಯೇಟನ್ನು ಕೊಡ್ತಾರೆ ಅವರ ಪದ್ಯದಲ್ಲಿ ನೋಡಿ ಎಂಥ ವಂಡರ್ಫುಲ್ ಲೋಕಸತ್ಯ ಸಾರ್ವಕಾಲಿಕ ಸತ್ಯವನ್ನು ಅವರು ಸೌಂದರ್ಯ ಹಿನ್ನೆಲೆಯಲ್ಲಿ ಚಿತ್ರಗಳನ್ನು ಕೊಡ್ತಾರೆ ಅವರು ಹೇಳ್ತಾರೆ ಹಿಗ್ಗುವೆ ಏತಕ್ಕೆ ಚೆಲುವಿನ ಹೆಣ್ಣೆ ಕಡಗಿ ರೂಪಿಗೆ ಗತಿ ಮಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ಹಿಗ್ಗುವೆ ಏತಕ್ಕೆ ಚೆಲುವಿನ ಹೆಣ್ಣೆ ಕಡಗಿ ರೂಪಿಗೆ ಗತಿ ಮಣ್ಣೆ ನಾನೇ ಸುಂದರಿ ಅಂತ ಹಿಗ್ಬೇಡ ನಿನ್ನ ಈ ಸೌಂದರ್ಯಕ್ಕೆ ಅಂತ್ಯ ಯಾವುದು ಮಣ್ಣೆ ಕೊನೆಗೊಂದು ದಿನ ಇದು ಸತ್ತ ಮೇಲೆ ಮಣ್ಣಿಗೆ ಹೋಗ್ತದೆ ಹಿಂದೀ ವದನವು ಸೊಬಗಿನ ಬೀಡು ಮುಂದಿದು ಮಸಣದ ಬಿಳಿ ತಲೆಯೋಡು ಇವತ್ತು ಈ ಮುಖ ಸೌಂದರ್ಯದ ಬೀಡು ಮುಂದಿದು ಮಸಣದ ಬಿಳಿ ತಲೆಯೋಡು ಮುಂದಿದು ಸ್ಮಶಾನದಲ್ಲಿ ಬಿಳಿ ತಲೆ ಓಡ ಇರುತ್ತೆ ಇನ್ನು ಅದು ಕೇಳ್ತಾರವರು ಅವರು ನಿನ್ನೆ ಅಂದಕ್ಕೆ ಚಂದಕ್ಕೆ ಎಲ್ಲ ಮಸಣವೇ ಅಂತ್ಯದ ಗತಿ ಹೆಣ್ಣೆ ನೋಡಿ ಆ ಚಿತ್ರಗಳು ಕೊಡ್ತಕ್ಕಂಥ ರೀತಿ ಆ ಈ ಅಹಂಕಾರವನ್ನು ಬಿಡಬೇಕು ಜಂಬವನ್ನು ಬಿಡಬೇಕು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಚಿತ್ರ ಬದುಕಬೇಕು ಅಂತಕ್ಕಂಥ ಮಾತುಗಳನ್ನು ಎಷ್ಟು ಚೆನ್ನಾಗಿ ಕೊಡ್ತಾ ಕೊಡ್ತಾ ಹೋಗ್ತಾರೆ ಶುರುದವ್ರು ಒಂದು ಕಡೆ ಹೇಳ್ತಾರೆ ಏನು ಅಂದರೆ ಇಡೀ ನೀ ಆಕಾಶ ಅಂತಕ್ಕಂಥ ನೀಲಿ ಆಕಾಶ ಅಂತಕ್ಕಂಥ ಒಂದು ಜಕ್ತಿ ಮೇಲೆ ಬಿಳಿ ಮೋಡ ಅಂತಕ್ಕಂಥ ಒಂದು ಮಗು ಕೂತ್ಕೊಂಡು ಆಟ ಆಡ್ತಾ ಇದೆ ಒಂದು ಚಿತ್ರ ನೋಡಿ ಎಷ್ಟು ಹೇಳುತ್ತೆ ಚೆನ್ನಾಗಿ ಬರುತ್ತೆ ಆ ಆಕಾಶದ ನೀಲಿ ಜೌಕಟ್ಟಲ್ಲಿ ಬಿಳಿ ಮುಗಿಲಿನ ಕೂ ಆಡುತ್ತಿದೆ ಅಂದರೆ ಎಷ್ಟು ಚಿತ್ರಗಳನ್ನು ನಮ್ಮ ಕಣ್ಮುಂದೆ ಆ ಸಾಲುಗಳನ್ನು ಓದಿದ ತಕ್ಷಣವೇ ಒಂದೊಂದು ಚಿತ್ರ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದುಬಿಡುತ್ತೆ ಈಗ ಆತ್ಮಹಾದೇವಿನೇ ಆ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಎಂದಾಗ ಆ ಕಾಡು ಆ ಗಿಳಿಗಳು ಆಮೇಲೆ ನರ್ತಿಸ್ತಕ್ಕಂತಹ ನವಿಲುಗಳೇ ಎರಗೆ ಬಂದಾಡುವ ತುಂಬಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಎನ್ನ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ನೀವು ಹೇಳಿರಿ ನೀವು ಹೇಳಿರಿ ಅಂದಾಗ ಅಕ್ಕ ಆ ವಿರಹ ಅವಳು ನೋವಿನಿಂದ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರಕೃತಿಯ ಒಂದೊಂದನ್ನು ಸಹ ಕೇಳಿಕೊಂಡು ನನಗೆ ಚನ್ನಮಲ್ಲಿಕಾರ್ಜುನನ್ನು ತೋರಿಸ್ರಿ ತೋರಿಸ್ರಿ ಅಂತ ಹೇಳೋದು ನಮ್ಮ ಕಣ್ಮುಂದೆ ಆ ಎಲ್ಲ ಚಿತ್ರಗಳು ಸಹ ಒಂದರ ಒಂದರ ನಂತರ ಒಂದೊಂದು ಪಾಸಾಗ್ತಾಯಿದ್ದೀವಿ ಮುಂದುವರಿತಾ ಇದ್ದೀವಿ ಅನ್ನೋ ಹಾಗೆ ಕಾಣುತ್ತೆ ಹೀಗೆ ಸಾಹಿತ್ಯದ ಒಳಗಡೆ ಕಾವ್ಯದ ಒಳಗಡೆ ವಚನಗಳಲ್ಲೂ ಸಹ ನಾವು ಕವಿತ್ವವನ್ನು ಕಾವ್ಯ ಶೈಲಿಗಳನ್ನು ಲೋಕಸತ್ಯಗಳನ್ನು ಸಾರ್ವಕಾಲಿಕವಾದಂತಹ ಒಂದು ಮೌಲ್ಯಗಳನ್ನು ಚಿತ್ರಗಳೋಪಾದಿಯಲ್ಲಿ ಕಾಣ್ತೇವೆ ಇದನ್ನೇ ನಾನು ವಿಶೇಷವಾಗಿ ವಿಶಿಷ್ಟವಾಗಿ ವಚನಗಳಲ್ಲಿ ಚಿತ್ರಕವಿತ್ವ ಅನ್ನುವ ಅರ್ಥದಲ್ಲಿ ತಗೊಂಡು ನಿಮ್ಮ ಮುಂದೆ ಅನಾವರಣ ಇಷ್ಟು ಹೊತ್ತು ಎಲ್ಲ ಮಾತುಗಳನ್ನು ಕೇಳಿದ ಸರ್ವರಿಗೂ ಶರಣು ಶರಣಾರ್ಥಿ ah, 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 ah. ಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮತ್ಯಲೋಕದವರಿಗೂ ಬಸವಣ್ಣನೆ ದೇವರು ಮತ್ಯಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಲೋಕದವರಿಗೂ ಬಸವಣ್ಣನೇ ದೇವರು ಮತ್ಯ ಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲವಕ್ಕೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲವಕ್ಕೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು चन्ना मल्लिकार्जुन्या ಮಲ್ಲಿಕಾರ್ಜುನಯ್ಯ ನಿಮಗೂ ನಮಗೂ ಚನ್ನ ನಿಮಗೂ ನಮಗೂ ನಿಮ್ಮ ಶಿವ ಶರಣರಿಗೂ ಬಸವಣ್ಣನಿ ದೇವರು ನಿಮ್ಮ ಶಿವ ಶರಣರಿಗೂ ಬಸವಣ್ಣನಿ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ బసవన దేవరు దేవలోకరిగూ బసవణ దేవరు మధ్య లోకదవరిగూ బసవణని దేవరు మతదవరిగూ బసవణని దేవరు మధ్య లోకరిగూ బసవణ